ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಘನತ್ಯಾಜ್ಯ ಘಟಕದ ಬಳಿ ಇರುವ 67ನೇ ಸರ್ವೆ ನಂಬರ್ನಲ್ಲಿರುವ ಬಡವರಿಗೆ ನೀಡಿದ ಹಕ್ಕು ಪತ್ರಕ್ಕೆ ಬೆಲೆಯೇ ಇಲ್ಲವೆ, ನಮಗೆ ಬೇರೆ ಜಾಗವನ್ನು ಕೊಡಿಸಿ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಬಡವರು. 15 ದಿನಗಳಿಂದ ಶಿರಾ ನಗರದ ಸರ್ವೆ ನಂಬರ್ 67ರಲ್ಲಿ ಹಕ್ಕು ಪತ್ರ ಪಡೆದ ಫಲಾನುಭವಿಗಳು ವ್ಯಕ್ತಿಯೋರ್ವನ ಬೆಂಬಲದಲ್ಲಿ ಪಾಯದ ಪೂಜೆ ಮಾಡಿಸಿ ಪಾಯ ಹಾಕಿಸುವ ಕಾರ್ಯದಲ್ಲಿ ತೊಡಗಿದ್ದರು. ಇದನ್ನು ಗಮನಿಸಿದ ಇತರೆ ಫಲಾನುಭವಿಗಳು ಹಾಗೂ ನಿವೇಶನ ರಹಿತರು ಈ ಜಾಗವನ್ನು ಆಕ್ರಮಿಸಿ ಗುಡಿಸಲನ್ನು ಹಾಕಲು ಹೋಗಿ ನೂರಾರು ಸಂಖ್ಯೆಯಲ್ಲಿ ಸೇರಿದ್ದರು. ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಪ್ರಭಾರಿ ಆಯುಕ್ತರಾದ ಸೇತುರಾಮ್ ಸಿಂಗ್, ಕಸಬಾ ಆರ್ಐ ಮಂಜುನಾಥ್ರವರು ಆ ಜಾಗವನ್ನು ಯಾರಿಗೂ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದಾಗ ಕೆಲಕಾಲ ಗೊಂದಲ ಉಂಟಾಗಿತ್ತು. ಸ್ಥಳಕ್ಕೆ ಆಗಮಿಸಿದ ಕ್ರೈಂ ಪಿಎಸ್ಐ ಭಾರತಿ ಹಾಗೂ ಸಿಬ್ಬಂದಿ ಕೂಡಲೇ ಜಾಗ ಖಾಲಿ ಮಾಡುವಂತೆ ಸೂಚಿಸಿದರು. ಟಿವಿ ತಂಡ ಅಲ್ಲಿ ನೆರೆದಿದ್ದ ಹಕ್ಕುಪತ್ರ ಪಡೆದವರನ್ನು ಹಾಗೂ ನಿವೇಶನ ರಹಿತರನ್ನು ಮಾತನಾಡಿಸಿದಾಗ ನಮ್ಗೆ 20 ವರ್ಷದಿಂದ ಭವನ ಹಬ್ಬ ಸೈಟ್ ಕೊಟ್ಟಿದ್ರು. ಅಲ್ಲಿ ಗುಡ್ಲು ಸುಟ್ಟೋದ್ಮೇಲೆ ನಮಗೆ ಸುಮಾರು ದಿವಸ ಜಾಗ ಇರ್ಲಿಲ್ಲ. ಆಮೇಲೆ ನಾವು ಒಂದೊಂದು ಅರ್ಜಿ ಕೊಟ್ಕೊಂಡ್ ಬಂದ್ವಿ. ಅವತ್ತಿಗೂ ಸತ್ಯನಾರಾಯಣ ಪರೇ ಮಿನಿಸ್ಟರ್ ಆಗಿದ್ರು. ಇವಾಗ ಮೊನ್ನೆ ಇವೊಂದು 7-8 ವರ್ಷದಿಂದ ಇಲ್ಲಿ ತೋರಿಸಿದ್ರು. ಜಯಚಂದ್ರ ಸರ್ ಬಂದಿದ್ರು, ಇಲ್ಲೇನೆ ಎಲ್ಲರಿಗೂ ಮಾಡೋಣ ಜಾಗ ಕೊಡಿ ಅಂತ ಕೊಡಿಸಿದ್ರು. ಇವೆಲ್ಲ ಮೊನ್ನೆ ಬಂದು ಜಾಗ ಅಳೆದು ಕಲ್ಲು ಹಾಕೊಟ್ರು. ಯಾರು ಹಾಕಿದ್ರು ಕಲ್ಲು ಹಾಕೊಟ್ಟಿದ್ರು? ಯಾವತ್ತು ಇವ್ರು ಜಯಚಂದ್ರ ಸರ್ ಬಂದಿದ್ರು, ಇನ್ನೊಂದು ಇವರು ಇಲ್ಲಿ ರಾಮಲಿಂಗಪ್ಪ ಅಂತ. ಅಲ್ಲ, ಅದು ಇನ್ಸ್ಪೆಕ್ಷನ್ ಬರ್ತಾರೆ, ಅವ್ರು ಕಲ್ಲಾಕ್ಸಕ್ಕೆಲ್ಲ ಹಾಕ್ರಿ ಅಂತ ಹೋಗೋದ್ರು. ಅವತ್ತು ಅವ್ರು ತೋರಿಸಿದ್ರು, ಲೊಕೇಶನ್ ತೋರಿಸಿದ್ರು. ಯಾರು ತೋರಿಸಿದ್ರಮ್ಮ? ಅವತ್ತು ಅವ್ರ ಮೀಸು ಹೇಳೋದ್ರು, ರಾಮಲಿಂಗಪ್ಪ ಅವರು ನಮ್ಗೆ ಹಾಕ್ಸಕ್ ಇದ್ ಮಾಡಿದ್ರು. ನಮ್ದಲ್ಲ ಸರ್, ಯಾರ್ದು ಅವ್ರು ಯಾರು ಬೇರೆ ಗೊತ್ತಿಲ್ಲ ಸರ್. ನಮ್ದು 37 ಸರ್ವೆ ನಂಬರ್ ನಮ್ದು 20 ಐತೆ. 37 ನಂಬರ್ ನಾವು ತಂದಿಲ್ಲ. ಪುರಾಣಿ ಪಂಚಾಯತ್ ರಾಮಲಿಂಗಪ್ಪ ಅಂತ. ಇದು ಆಚಾರ್ಯ ಬೋನಹಳ್ಳಿ ಪಂಚಾಯತಿ ವ್ಯಾಪ್ತಿನಲ್ಲಿ ಸರ್ವೆ ನಂಬರ್ ಇರೋದು. ಈ ನಗರಸಭೆ ಕಸ ವಿಲೇವಾರಿ ಘಟಕ ಹಾಕೋದಕ್ಕಿಂತ ಮುಂಚೆ ಪತ್ರ ಕೊಟ್ಟಿದ್ದಾರೆ. ಹತ್ತು 6 ತಿಂಗಳು ಮಾತ್ರ. ಇದಾದ ನಂತರ ವಾಸ ಯಾರು ಇಲ್ಲ. ಕೆಲವು ದಿನ ಇದ್ರು, ಏನೇನು ಅನಾನುಕೂಲ ಆಗ್ಬಿಟ್ಟು ಸತ್ತವರು, ಎಮ್ಮೆಗಳು ಸತ್ತವರು, ಬೆಂಕಿ ಬಿತ್ತು, ಇದೆಲ್ಲ ಆಗಿ ಒಬ್ಬರೇ ಖಾಲಿ ಮಾಡಿದ ಜಾಗ. ಖಾಲಿ ಆದಾಗ ನಗರಸಭೆ ಏನ್ ಮಾಡಿದ್ರು, ಕಸ ವಿಲೇವಾರಿ ಘಟಕಕ್ಕೆ ಮುಂಜೂರು ಮಾಡಿಸ್ಕೊಂಡ್ರು ಆ ಜಾಗನ. ಈಗ ಈ ಜಾಗ ಅದಲ್ಲ ಅನ್ಸುತ್ತೆ, ಆ ಕಡೆಯೂ ಅನ್ಸುತ್ತೆ. ಕಸ ವಿಲೇವಾರಿ ಕಟ್ಕೊಂಡಿದ್ದು ಸರ್ವೆ ನಂಬರ್ಗಳು. ಹಂಗಾಗಿ ಈಗ ಇವರು ಬೇರೆ ಜಾಗಕ್ಕೆ ಹಾಕೊಂಡು ಬರ್ತಾ ಇದಾರೆ. ಪಂಚಾಯತಿಯಿಂದ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡೋದಿಲ್ಲ. ಇದ್ರೆ ಕಾನೂನು ಪ್ರಕಾರ ತಹಸೀಲ್ದಾರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಥವಾ ಡಿ ಸಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅನುಕೂಲ ಮಾಡ್ಕೊಳ್ಳ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ನಾವು ಕೋಟೆಯಲ್ಲಿ ನಿವಾಸಿಗಳು, ಕೋಟೆ ನಿವಾಸಿಗಳು, ಶಿವನಗರದ ಕೋಟೆ ನಿವಾಸಿಗಳು. ಸರ್, ಇವರು ಸಾಕಷ್ಟು ಜನ ಮಾಹಿತಿ ಕೊಡ್ತಿದ್ದಾರೆ. ಏನಂತೇಳಿ, ಇವ್ರು ಮಂಜೂರಾಗಿರಲಿಲ್ಲ, ಕಸ ಇಲ್ಲವರು ಗಂಟಕ ಆಗಿತ್ತು, ಇದ್ರು ಸತ್ತೋದ್ರು ಅಂತೇಳಿ ನಮ್ಮ ಭೂನಲ್ಲಿ ನಿವಾಸಿಗಳು ಹೇಳಿದ್ರು. ಸತ್ತೋದ್ರು, ಕೆಟ್ಟೋದ್ರು, ಹಾಗಾಗಿ ಅವರು ಸ್ಥಳಗಳನ್ನ ಗುರುತಿಸ್ಕೊಳಕ್ ಆಗಲಿಲ್ಲ. ಸಾಕಷ್ಟು ಅನಾಹುತಗಳು ನಡೆದವು. ಅವತ್ತು ಕೇಳೋಕೆ ಅಧಿಕಾರಿಗಳು ಯಾರು ಇರಲಿಲ್ಲ ಸರ್. ಬಂದು ಸತ್ತೋದ್ರಲ್ಲ, ರಕ್ತಕ್ಕಾಗಿ ಬೆಂಕಿ ಎತ್ಕೊಂಡು ಸತ್ತೋದ್ರಲ್ಲ. ಯಾಕಾಯ್ತು? ರಾಜಕಾರಣಿಗಳು ಏನೇ ಮಾಡಿರ್ಬೋದಲ್ಲ, ಸರ್ಕಾರದವರು ಏನ್ ಮಾಡಿರ್ಬೋದಲ್ಲ, ಜನ ಹೋಗ್ಬಿಡು ಹೋಗ್ಬಿಡು ಅಂತ ನೀವು ಹೋಗ್ತಾ ಇದಾರಲ್ಲ, ಅದೇ ರೀತಿ ಅವತ್ತು ಯಾಕೆ ಮಾಡಿರ್ಬಾರ್ದು? ಅಲ್ಲ, ಇದು ಕಣ್ಣಿಗೆ ಕಾಣ್ತಾ ಇದೆ ಸತ್ಯ ಸರ್. ಇದು ಇವತ್ತು ಬೆಂಕಿ ಬಿತ್ತು, ಜನ ಸುಟ್ಕೊಂಡು, ಸಾಕಷ್ಟು ಆಹುತಗಳು ನಡೆದಬಹುದು. ಇದರಿಂದ ಏನಿದೆ ಸರ್, ಸೈಟ್ ಕೊಡ್ಬೇಕಾಗಿದ್ದಲ್ಲಿ ಇದೆಲ್ಲ ಒಂಥರ ನೋಡಿದ್ರೆ ಫ್ಲೋರ್ ಪ್ಲಾನ್ ಆಗಿ ಯಾರೋ ಒಬ್ರು ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇಲ್ಲ ಸರ್. ನಿಮ್ಗೇನು ಅನಿಸ್ತಾ ಇಲ್ಲ ಸರ್? ಇದು ಇಷ್ಟೊಂದು ಅನಾಹುತ ನಡೆಯೋದಕ್ಕೆ ಕಾರಣ ಯಾರು? ಇಷ್ಟು ವರ್ಷ ಯಾರು ಕೇಳಬೇಕು ಸರ್? ನಮ್ಮನೆ 16-17 ನೋಡ್ರಿ, ಬಿಫೋರ್ ಇವ್ರಿಗೆ 28 ಡೇಸ್ ಅಲ್ಲಿ ಇವ್ರು ಜಾಗ ಕೊಟ್ಟು ತೋರಿಸ್ಬೇಕು. ಇವರು ನಮ್ಮನೆ 16-17 ತಾಲೂಕ್ ಪಂಚಾಯತಿಯಲ್ಲಾಗ್ಲಿ, ನಗರಸಭಾ ವ್ಯವಸ್ಥೆಯಲ್ಲಾಗ್ಲಿ, ಎಲ್ಲರೂ ತೋರಿಸ್ಬೇಕು. ನಮ್ಮನೆ 16-17 ತಗೊಂಡ್ರೆ 6 ತಿಂಗಳ ಖಾತೆ ಮಾಡ್ತಾರೆ, ಖಾತೆ ಮಾಡಿಸ್ಕೊಳ್ಬೇಕು. ಇಲ್ಲಿ ಸತ್ತೋಗಿದ್ರು, ಯಾರೋ ಒಬ್ರು ಬದುಕಿದ್ದಾರೆ, ಅವ್ರಿಗೆ ಇವತ್ತು ಅಧಿಕಾರ ಬೇಕು. ಯಾರು ಕೇಳ್ಬೇಕು ಇದನ್ನ? ಇಲ್ಲ, ಇದಕ್ಕೂ ಬದಲ ಮಾನವ ಹಕ್ಕಿಗೆ ಅಮಾನವ ಅಂತರ ಹೋರಾಟ ಮಾಡ್ತೀವಿ. ಮಾನವ ಹಕ್ಕಿಗೆ ನಾವು ಒಪ್ಪಿಸ್ತೀವಿ. ಯಾವ ತಾಲೂಕಿನ ಬಗ್ಗೆ ಯಾರ ನಂಬರ್? ನಾವು ಮಾನ್ಯ ತಹಸೀಲ್ದಾರ್ ರಾಕೇಶ್ ಕುಮಾರ್ ಅವ್ರಿಗೂ ಮನವಿ ಕೊಟ್ಟಿದ್ವಿ. ರಾಕೇಶ್ ಕುಮಾರ್ ಅವ್ರಿಗೂ ಮನವಿ ತಿಳಿಸ್ಬಿಟ್ಟಿದ್ವಿ. ಇದು ಮೊನ್ನೆ ಮೊನ್ನೆ ಕೆಲವೊಂದು ಗಾಳಿ ಗಂಟುಗಳು ಆಗಲಿ, ನಂದೈತೆ ಅಂತ ಬಂದಾಗ ನಾವು ಇದನ್ನು ತಿಳಿಸಿದ್ವಿ. ಯಾರ ಮುಖಾಂತರ ತಿಳಿಸೋಕೆ ಅವ್ರಿಗೆ ತಿಳಿಸ್ತೇವೆ. ತಂಡ ಕಸಬಾ ಆರ್ಐ ಮಂಜುನಾಥ್ ಹಾಗೂ ಪ್ರಭಾರ ಆಯುಕ್ತರಾದ ಸೇತುರಾಮ್ ಸಿಂಗ್ ರವರನ್ನು ಮಾತನಾಡಿಸಿದಾಗ
ಸರ್, ಈಗ 1998 ಹಕ್ಕು ಪತ್ರ ಕೊಟ್ಟಿದ್ದಾರೆ ಅಂತ ಹೇಳ್ತೇನೆ ಸರ್. ಇದ್ರ ಬಗ್ಗೆ ನಾನು ಇನ್ನೂ ಗೊತ್ತಿಲ್ಲ. ಈಗ ನಮ್ಮ ಕಷ್ಟ ಮಂದಿರ ತೋರ್ತಾರೆ ಬಂದೆ, ಬಟ್ ಹಕ್ಕು ಪತ್ರ ಅದು ಅಂತ ನಾನು ಇನ್ನು ನೋಡಿಲ್ಲ. ಈ ಶಾಸಕ ಸೇರಿದರೆ ಆ ಹಕ್ಕು ಪತ್ರ ಯಾವ ಟೈಪ್ ಕೊಟ್ಟಿರೋ ನೋಡಬೇಕು. ಈಗ ಮಧ್ಯೆ ಇವರೇ ಹೇಳ್ತಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು, ಇದು ಡೆಫರ್ಜನ್ ಬರುತ್ತೆ ಕೊಟ್ಟಿರೋ ಕ್ಯಾನ್ಸಲ್ ಆಗುತ್ತೆ ಆಟೋಮೆಟಿಕ್ ಆಗಿ ಅಂತ. ಏನು ಬರುತ್ತೆ ಅಂದ್ರೆ ಬಫರ್ ಝೋನ್ ಅಂತ ಬರುತ್ತೆ. ಬಫರ್ ಝೋನ್ ಅಂದ್ರೆ ಬಫರ್ ಝೋನ್ ಅಂದ್ರೆ ಅಸೀಮಿತವಾದ ನೀರು ಹರಿಯೋದು ಜಾಗ ಅಂತ. ಹಂಗ್ ಬಂತು ಅಂದ್ರೆ ಅವಾಗ ರಾಜಗಳಿಗೆ ಅಂತ ಮಾಡೋಕೆ ಬಫರ್ ಝೋನ್ ಅಂತ ಅವರಿಗೆ ಹಂಗ್ ಬಂದ ಯಾವ ಸೈಟನ್ನು ಕೊಡಂಗಿಲ್ಲ ಬಫರ್ ಝೋನ್ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಎಮ್ ಎಲ್ ಎ ಮಾತಾಡಿ ಮಾತಾಡಿದ್ವಿ ಗುರುವಾರ ನಮ್ಮ ನಗರಸಭೆ ಮತ್ತೆ ತಹಸೀಲ್ದಾರು ಎಮ್ ಎಲ್ ಎ ಕೂತ್ಕೊಂಡು ಎಲ್ಲ ಸೈಡ್ಗಳು ಇದಂತಲ್ಲ ಯಾವ ಆಶ್ರಯದಲ್ಲಿದೆಯೋ ಅದ್ರ ಬಗ್ಗೆ ಎಲ್ಲ ಚರ್ಚಿಸಿ ಒಂದು ವಿಚಾರ ಮಾಡೋಣ ಅಂತ ಹೇಳಿದ್ದಾರೆ. 1998 ಕೊಟ್ಟಿದ್ದಾರೆ ಮತ್ತೆ ಇವ್ರಿಗೆ ಜಾಗನೂ ಗುರುತಿಸಿಲ್ಲ ಏನೂ ಇಲ್ಲ. ಇವ್ರು ಸುಮ್ಮನೆ ಹೆಸರು ಮಾತ್ರ ನಮ್ಮ ಕಾಸ್ಟಿಗೆ ಸೈಟ್ ಕೊಟ್ಟಿರೋದು ಹೆಂಗೆ ಸರಿ ಸರ್? ನಮ್ಮ ಕಾಸ್ಟಿಗೆ ಇವ್ರೇನ್ ಮಾಡಿದಾರೆ ಅಂದ್ರೆ ಇಲ್ಲಿವರೆಗೂ ಸುಮ್ಮನಿದ್ದು ಈ ಯಾರು ಬಂದ ಅನಧಿಕೃತ ಆಕ್ಯುಪೈ ಮಾಡ್ತಿರೋ ಹೋಗಿ ಬಂದಿದ್ದಾರೆ. ಇಷ್ಟು ದಿನ ಸುಮ್ಮನೆ ಕೂತಿದ್ರು ಖಾತೆನ ಯಾಕೆ ಮಾಡಿಸಿಲ್ಲ ಇವರು? ಚಂದ್ರಮ್ಮ ನನ್ನ ಹೆಸರು. ಈಗ ನಾನು ಬಾರಿ ಅಧ್ವಾನ ಆಗೋಗಿದ್ದೀನಿ. ಮನೆ ಕಟ್ಟಿ ಅಧ್ವಾನ ಆಗಿ ಎಲ್ಲ ಕಳ್ಕೊಂಡು ಒಂದ್ ಮನೆ ಕಟ್ಟಬೇಕು ಇಲ್ಲೇ ಮನೆ ಕಟ್ಟೋದು. ಆ ಕಡೆ ಬಾಯಿ ಕಲ್ಲುನೇ ಇದಾವೆ ಇದಾವೆ ಅಲ್ಲಿ ಕಲ್ಗೋರು ಇದ್ರೆ ಒಟ್ಟಿಗೆ ಮನೆ ಎಲ್ಲ ಸಿಕ್ಕಾಕ್ಬಿಟ್ರು. ಮನೆ ಕಟ್ಟಿದ್ವಿ ಅಧ್ವಾನ ಆಗ್ಬೇಕಾಗೋದು ಸಹ ನಮ್ಗೆ ತೊಂದ್ರೆ ಆಗಿತ್ತು. ಹುಷಾರಿರ್ಲಿಲ್ಲ ಎಲ್ಲನ್ನ ಚೆನ್ನಾಗಿಲ್ದ ಇಬ್ರು ಇಲ್ಲಿ ಸತ್ತೋಗ್ಬಿಟ್ರು. ಇಬ್ರು ಯಾವಾಗ ಹೋದ್ರೆ ನಮ್ಗೆ ಚೆನ್ನಾಗಿಲ್ದಂಗ ಆಗ್ತು. ನಾವು ಮನೆ ಬಾಕು ಒಂದು ಏನು ಕಿತ್ಕೊಂಡು ಹೋದಂಗೆ ನಾವು ಆಚಿಕೋದ್ವಿ. ಸೀಟಕ್ಕೆ ಲೋನ್ ಕೊಟ್ಟಿದ್ವಿ ನಮ್ಗೆ ಮನೇನ ಕಟ್ಟಿದ್ದೆ ಶೀಟ್ ಹಾಕ್ಸಿದ್ದೆ ಸರ್. ನಾವು ವಾಸ ಮಾಡಿದ್ದೀವಿ ಇಲ್ಲಿ ವಾಸ ಮಾಡಿ ಖಾತೆ ಎಲ್ಲ ಕೊಟ್ಟಿದ್ದು. ಖಾತೆ ಕೊಟ್ಟಿದ್ರು ಅಲ್ಲೇ ಆಫೀಸ್ನಲ್ಲ ಖಾತೆಗಳು ಅಂತ ಏನಿಲ್ಲ. ಬಫರ್ ಝೋನ್ ಅಲ್ಲಿ ಇದ್ರ ಜೊತೆ ಏನಂದ್ರೆ ಪಕ್ಕನೆ ಎಷ್ಟು ಬ್ಲೇಮ್ ಇದೆ ನೀವೇ ನೋಡಿದ್ರೆ ಬೂನಳ್ಳಿನಲ್ಲೆಲ್ಲ ಬೋರ್ಡಲ್ಲಿ ಕೊಡಿದ್ರೆ ನೀವು ಆಗ್ಲೇ ಕೊಯ್ದು ಇವರೆಲ್ಲ ಮನೆಗಳು ಕಟ್ಕೊಂಡು ಈ ಎಲ್ಲ ಮೂಲ ಭೂತ ಸೌಕರ್ಯ ಕೊಟ್ಟಾಗ ಹೆಚ್ಚು ಕಡಿಮೆ ಜವಾಬ್ದಾರಿ ಸರ್. ಹಂಗ ಎಮ್ ಎಲ್ ಎ ಅದನ್ನೇ ಅಂದ್ರೆ ಈಗ ಶಾಸಕರು ಗುರುವಾರ ಕುತ್ಕೊಂಡು ಇಲ್ಲಿ ಆಲ್ಟರ್ನೇಟ್ ಜಾಗ ಹುಡುಕಿ ಎಲ್ಲ ಅಧ್ಯಯನ ಮಾಡಿದ್ರೆ ಸರ್. ಸರ್, ಈಗ ಇವ್ರು ನೋಡಿ ಮನೆ ಕಟ್ಟಿದ್ರೆ ಕಾಸ್ಟ್ ಆಗಿದೆ ಎಲ್ಲ ಆಗಿದೆ. ಇವ್ರಿಗೆ ಆಲ್ಟರ್ನೇಟ್ ಜಾಗ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಅನ್ಯಾಯ ಮಾಡ್ತಾರೆ. ಬಾಡಿಗೆಗಿದ್ದೀವಿ ಕೊಡ್ತೀವಿ ಅಂತ ಶಾಸಕರು ಹೇಳಿದ್ದಾರೆ. ಈಗ ಗುರುವಾರ ಕೂತ್ಕೊಂಡು ಮಾತಾಡಿ ಮಾಡ್ಕೊಡ್ತಾರೆ ಬೇರೆ ಜಾಗ ಅದಂತ ಹೇಳಿದ್ದಾರೆ ಮಾಡ್ಸೋಣ ಅಂತ ಹೇಳಿದ್ದಾರೆ. ಆಲ್ಟರ್ನೇಟ್ ಜಾಗ ಇವ್ರಿಗೆ ಕೊಡ್ತೀರಾ ಮನೆ ಕಟ್ಸ್ಕೊಡಕ್ಕೆ ಆಗತ್ತೆ? ಉತ್ತರ ಕೊಡ್ತೀವಿ ಮುಂಚೆ ಈಗಿನ ಖಾತೆಗಳಿಗೆ ಚಾಲ್ತ ಬೈತಾ ಇದು ಒರಿಜಿನಲ್ ದೇವಾಸ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕು. ಖಾತೆ ಅಷ್ಟೇ ಕೊಟ್ಟಿದೆಲ್ಲ ಇದು ಅವಾಗ ಸುಮ್ಮನೆ ರೈತರಿಗೆ ಕಣ್ಣಸಕ್ ಮಾಡ್ಕೊಟ್ರ ಇದೇನು ಚಾಲ್ತಿ ಇಲ್ಲ ನೋಡ್ಕೋಬೇಕು ಸರ್. ಈಗ ರೈತರು ಕನ್ನಡ ಬೋಗಸ್ ಎಲ್ಲ ಕೊಟ್ಬಿಟ್ರೆ ಇವ್ರಿಗೆ ಅಸಹಾಯಕರಿಗೆ ಹೆಂಗ್ ಗೊತ್ತಾಗ ಸರ್ ಸರಿ ಇದೆ ಅಲ್ಲ ಅಂತ ಅವತ್ತರ ಮಾಡ. ನಾನು ಕೇಳಿರ್ತೀನಿ ಪತ್ರ ಕೊಟ್ಟು 6 ತಿಂಗಳಿಗೋ 3 ತಿಂಗಳಿಗೋ ಅವ್ರು ಇರ್ಬೇಕಾಯ್ತು. ಒಂದು ಅವತ್ತು ಅವ್ರು ಗುಡಿಸ್ಲು ಕಟ್ಕೊಂಡು ಮನೆ ಕಟ್ಕೊಂಡಿದ್ರೆ ಧನತಾಜ ಕಸ ವಿಲ್ವಾರ ಘಟಕ ಆಗ್ತಿರ್ಲಿಲ್ಲ. ಯಾರು ಈಗ ಸರ್ ಇದೇ ಜಾಗ ನಾವು ಮನೆ ಕಟ್ಟಿರೋದು ಇಲ್ಲೇ ಜನ ಸತ್ತೋದ್ರು ಸಿಡ್ ಮಾಡಿತ್ತು ಅದಕ್ಕೆ ಜಾಗ ಬಿಟ್ಟು ಜಮ್ಮಿಗಳೆಲ್ಲ ಸತ್ತೋದ್ರು ಅದಕ್ಕೆ ಹಾಕೊಂಡಿದ್ರು ಕರೆಂಟ್ ಎಲ್ಲ ಇತ್ತು ಎಲ್ಲ ಇತ್ತು ಇಲ್ಲಿ ಎಲ್ಲ ವಾಸ ಇತ್ತು ಜನ ಎಲ್ಲ ಇತ್ತು ಎಲ್ಲ ಇದ್ ಮಾಡ್ಬಿಟ್ಟಾರ ಇವಾಗ. ಮಾರುತಿ ಅಂತ ನಮ್ಮ ಹೆಸರು. ನಮ್ಮ ಅತ್ತೆ ಅವರು ಇಲ್ಲೇ ವಾಸ ಇದ್ದಿರೋರು 15 ವರ್ಷದಿಂದ ಇದು ಸಣ್ಣ ಮಕ್ಕಳು ಅವಾಗ ಅವ್ರ ವಾಸ ಇದ್ದಾವೆ ನಾವು ಬಂದು ಹೋಗ್ತಾ ಇದ್ವಿ ಅವಾಗೇ ಇರ್ತಾ ಅವಾಗ ಸಿಡ್ಡು ಮಾಡಿತ್ತು ಎಲ್ಲರೂ ಸತ್ತೋದ್ರು ಈ ಜೀವದ ಬಂಡೆ ಅಂತ ಇದೆ ಹೆಸರು ಅವಾಗ ರೌಡಿ ಬಂಡೆ ಅಂತ ಹಂಗಾಗಿ ಇಲ್ಲಿ ಎಲ್ಲ ಬರೆ ರಕ್ತಕ್ಕಾಗುತ್ತೋ ಇವರೆಲ್ಲ ಕಾಯಿ ಮಕ್ಕಳು ಬಂದ್ರು. ಹಂಗಾಗಿ ಎಲ್ಲರೂ ಕರ್ಕೊಂಡು ಸರ್ ಕರೆಂಟ್ ವ್ಯವಸ್ಥೆ ಇತ್ತು ನೀರಿನ ವ್ಯವಸ್ಥೆ ಇತ್ತು ಎಲ್ಲ ಇತ್ತು. ಇವನು ನಾವು ಹುಟ್ಟು ಬೆಳೆದಿದ್ದು ಎಲ್ಲ ಇದೆ ಜೊತೆ ನಾನು ನನ್ನ ಸಯ್ಯದ ನೀವು ಅಂತ ನಾವು ಇಷ್ಟು ವರ್ಷದಿಂದ ಇದು ನಮ್ಗೆ ಇರೋದಿಲ್ಲ ಎಲ್ಲ ಬಾಡಿಗೆ ಮನೆ
ಅಲ್ಲಿ ಎಷ್ಟೆಷ್ಟು ಕೊಟ್ಟಿದ್ರು ಆದ್ರೆ ಅದೇ ನಮ್ಮ ಅಪ್ಪ ಅಮ್ಮ ಆಗಿನ ಕಾಲದಲ್ಲಿ ಇದ್ದು ಈಗ ಇದೆಲ್ಲ ನಮ್ಮ ಮನೆ ಮನೆಗಳಲ್ಲಿ ಇರೋದು ಮಾಡಿ ಆಮೇಲೆ ಕೊಡಿ ಇಲ್ದಿರೋದಾಗಿ ಇರೋದಾಗಿ ಚೆಕ್ ಮಾಡ್ಕೊಡ್ಲಿ ಚೆಕ್ ಮಾಡ್ಕೊಡ್ಲಿ ನಾವೆಲ್ಲ ಅಲ್ಲೇ ಹುಟ್ಟು ಬೆಳೆದಿದ್ದೇವೆ ಸರ್ ನಾವು ಜ್ಯೋತಿನಗರದ ಇದ್ವಿ ವಾಸ ಇಲ್ಲಿ ಇದ್ವಿ ವಾಸ ಇಲ್ಲೆಲ್ಲ ಸುತ್ತ ಇಲ್ಲೇ ಒಂದು ಸುಮಾರು ಇಲ್ಲಿ ಒಂದು 20 ವರ್ಷದಿಂದ ಇದ್ವಿ ಸರ್ ಒಂದು 3-4 ವರ್ಷ 5 ವರ್ಷ ಇದ್ವಿ ಯಾಕೆ ಬಿಟ್ಟೋಗಿದ್ವಿ ಇಲ್ಲಿ ಎಲ್ಲ ಸುಟ್ಟೋದು ಸರ್ ಗುಡ್ಲು ಎಲ್ಲ ಗುಡ್ಲೆಲ್ಲ ಬೆಂಕಿ ಬಿದ್ದು ಎಲ್ಲ ಅಧ್ವಾನ ಆಗೋಯ್ತು ಬಿಕ್ಕಿದ್ದಾಗಿ ಎಲ್ಲ ಹತ್ಕೊಂಡು ಉರಿಯೋದು ಎಲ್ಲ ಅಧ್ವಾನ ಆಯ್ತು ದುಡ್ಡು ಕಾಸು ಈಟ ಊಟ ಕೂಲಿ ನಾಲಿ ಮಾಡಿದ್ದೆಲ್ಲ ಜೀವನ ಮಾಡ್ಕೊಂಡು ಇಟ್ಕೊಂಡು ಹೋಗೋಯ್ತು ಅದ್ರಲ್ಲಿ ನಾವು ಸರ್ಕಾರದಿಂದ ಏನು ಸೌಲಭ್ಯ ಮಾಡಲಿಲ್ಲ ಇದು ಇಲ್ಲಿ ಮಾಡೋದು ಅಂತ ಹೇಳ್ಬಿಟ್ಟು ಪತ್ರನೇ ಕೊಟ್ಟಿದ್ರು ಕೆಲವು ಪತ್ರಗಳು ಸುಟ್ಟೋಗಿದ್ದಾವೆ ಇಲ್ಲಿ ವಾಸ ಆಗಿದ್ದವು ಗುಡಿಸಲಲ್ಲಿ ಇದ್ದಂತ ಪತ್ರಗಳು ಕೆಲವು ಜನ ಸುಟ್ಟೋಗ್ಬಿಟ್ಟಿದ್ದಾವೆ ಕೆಲವು ಜನ ಯಾರು ಇಬ್ಬರು ಬೆಂಕಿ ಬಿದ್ದ್ಮೇಲೆ ಯಾವ ಸ್ಥಾನ ನಿಂತೈತೆ ಎಲ್ಲ ಈ ತರ ಆಗಿ ಬಾರಿ ತುಂಬಾ ನೋವಿನಿಂದ ಇದ್ವಿ ಸರ್ ನಮ್ಗೆ ಜಾಗ ಇಲ್ಲ ಸೈಟ್ ಇಲ್ಲ ಇರುವುದಕ್ಕೆ ವಾಸಕ್ಕೆ ಏನೂ ಇಲ್ಲ ನಮ್ಗೆ ಕೊಡಿಸಲೇಬೇಕು ದಯವಿಟ್ಟು ಅದನ್ನ ಮನವಿ ಮಾಡ್ಕೊಡಿ ಸರ್ ಅಷ್ಟು ಚೆನ್ನಾಗಿ ಕೇಳ್ತಾರೆ ಎಲ್ಲೋ ಸೇರಿ ನಾವು ಕೇಳ್ತಾರೆ ಸರ್ ಬಂದಿದ್ದು ಜಯಚಂದ್ರ ಸರ್ ಬಂದಾಗ ನಾವು ನಮ್ಮನ್ನ ಇಲ್ಲಿ ಸಾರ್ ಬರ್ತಾರೆ ಅಂತ ಒಬ್ರು ಮುಖ್ಯಸ್ಥರು ನಮ್ಮನ್ನ ಇಲ್ಲಿ ಕರೆಸಿದ್ರು ಸೈಟ್ ಆರ್ಯರಿಗೆ ಇಂಥವ್ರೆಲ್ಲ ಬಂದ್ರಿ ಅಂತ ಎಲ್ಲರೂ ಬಂದಿರಿ 88 ಜನನೂ ಕೊಟ್ಟಿದ್ವಿ ನಾವು ಇಲ್ಲಿ 88 ರಲ್ಲಿ ಯಾರ್ದು ಕೊಟ್ಟಿಲ್ಲ ಸರ್ ಯಾರಿಗೂ ಕೊಟ್ಟಿಲ್ಲ ಅವಾಗ ಏನ್ ಮಾಡಿ ನಾವು ಇಲ್ಲಿ ಬಂದು ಸ್ಥಾನ ಈ ಜಾಗ ಕೊಟ್ಟಿದ್ರು ಸರ್ ಕಸವಿಲ್ಲ ಮಾಡೋಕೆ ನಮ್ಗೆ ತೊಂದರೆ ಆಗೈತೆ ಅಂದಾಗ ಅವ್ರೇನಂದ್ರು ಇಲ್ಲಿ ಬೇಡ ಕಣಮ್ಮ ವಾಸನೆ ಮಕ್ಳು ಮರಿಗೆ ಇದು ಓದ್ಸಕ್ ದೂರ ನೀರು ಇಲ್ಲ ತೊಂದರೆ ಆಗುತ್ತೆ ಅಂತಂದ್ರು ನಾವು ಆದಷ್ಟು ದಿವಸ ಇದ್ವಿ ಸರ್ ಇವಾಗ ಹೆಂಗ್ ಮಾಡೋದು ನಮ್ಗೆ ಇವಾಗ ಇಲ್ಲ ಅಂದಿದ್ದೆ ಸಂಸ್ಕೃತಿ ಹೋಟೆಲ್ ಕೊಡ್ತೀವಿ ನಿಮ್ಗೆ ಗೊತ್ತಾಗುತ್ತೆ ಫುಡ್ ಆಫೀಸ್ ಹತ್ರ ಅಂತಂದ್ರು ಆಯ್ತು ಸರ್ ಅಂತ ಅಂದ್ರಿ ಆಗಂದ್ರೆಲ್ಲ ಹೋದ್ರು ತಿರುಗಿ ಚಿಕ್ಕ ಬಂದಿಲ್ಲ ಏನಂದ್ರು ಕೊಡ್ತೀವಿ 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 ಸುಮಾರು ಅವ್ರ ಕೈಗೆ ನಾನು ಅರ್ಜಿ ಕೊಟ್ಟು ಬಂದಿದ್ದೀನಿ ಕೂತಾಗ ನಾನು ಹೋಗಿ ಒಂದ್ ಸುಮಾರು 10 ಅರ್ಜಿ ನಾನು ಕೊಟ್ಟು ಬಂದಿದ್ದೀನಿ ಹೌದು ಸರ್ ನಾವು ಕೊಟ್ಟಿದ್ದೀವಿ ನಾವೆಲ್ಲ ಹೋಗಿ ಒಂದೇ ಸಲ ಎಲ್ಲ ಕೂತ್ಕೊಂಡು ಮಾತಾಡ್ತೀವಿ ಒಬ್ಬ ಯಾರನ್ನ ಚೆನ್ನಾಗಿ ಮಾತಾಡಬೇಕು ಅಂತ ನಮ್ಮ ಕರ್ಕೊಂಡು ಹೋಗೋದು ನಾವು ಸಾರ್ ಹತ್ರ ಎಲ್ಲ ಮಾತಾಡಿದ್ದೀವಿ ನಾನು 50 ವರ್ಷದಿಂದ ಅಲ್ಲಿ ಕಂಡಿದ್ದೆ ಎಷ್ಟು ಎಕರೆ ಜಮೀನು ಇದೆ ಇದು 6 ಎಕರೆ ಸಗೋಟ್ ಅಲ್ಲಿಂದ ಅಲ್ಲಿಗೆ ಬಿಟ್ಕೊ ಅವಾಗ ಮನೆ ಕಟ್ಟು ಸೈಟ್ ಕೊಡ್ತೀವಿ ಮನೆ ಕಟ್ಕೊಡ್ತೀವಿ ಅಂತ ಬಂದು ನಮ್ ತಗೊಂಡ ಟೂಟಿ ಕಟ್ಟಿರೋ ಎಲ್ಲ ಇಸ್ಕೊಂಡು ಹೋದ್ರು ನಂದೇ ಜಮೀನು ಎಂಬುದಕ್ಕೆ ಮನುಷ್ಯ ಏನ್ ಹೇಳಿದ್ರು ಅಂದ್ರೆ ನಿಮ್ ಮಕ್ಕಳಿಗೆ ಸೈಟ್ ಕೊಡ್ತೀನಿ ರೋಟ್ರಿ ರೋಟ್ರಿ ಕ್ಲಬ್ನಿಂದನ ನಮ್ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿ ಅವೆಲ್ಲ ಇಸ್ಕೊಂಡೋದ್ರಿ ಸರ್ ನೀವು ಮ್ಯಾನೇಜರ್ ಇದ್ದಂಗಿದ್ದಾರೆ ಅಮ್ಮಂಗಪ್ಪ ಅಂದ ನಾವಯ್ಯ ತಿಳ್ಕೊಂಡಿನವ ಕೇಳೋದಕ್ಕೆ ಏನು ಹೇಳಿಲ್ಲ ಕೇಳಿಲ್ಲ ಸುಮ್ಮನೆ ಆಗ್ಬಿಟ್ರು ಅದಕ್ಕೆ ನಾನು ಅವನಿಂದ ಇದನ್ನೇನು ಜೇನೇ ಮನೆ ಬಂದಿರಲಿಲ್ಲ ಈಸಿಗೆ ಬಂದಿರಲಿಲ್ಲ ಇಲ್ಲಿ ಯಾರನ್ನ ಮನೆ ಕಟ್ಟಲ್ಲ ನಾನು ಮನೆ ಕಟ್ಟಲಿಲ್ಲ ಅಂತ ಸುಮ್ಮನೆ ಆಗಿದ್ದೆ ಅವ್ರು ಕಟ್ಟಿಸ್ಕೊಡ್ಲಿಲ್ಲ ಅವ್ರ ಮಾತಂತ ಹಂಗ ಹೇಳಿದ್ರು ಸರ್ ಮಿನಿಸ್ಟರ್ ಇಬ್ಬರು ಇದಾರೆ ಸತ್ಯನಾರಾಯಣ ಹೆಸರು ಮಂಜುನಾಥ್ ಅಂತ ಹೇಳಿ ಟೌನ್ಗಡೆ 5-7 ಕಿಲೋಮೀಟರ್ ಒಳಗಡೆ ಯಾವುದೇ ಗೋಮಾಳ ಜಮೀನುಗಳು ಮಾಡ್ಕೊಡ್ರಿ ಅಂತ ಹೇಳಿ ತಹಸೀಲ್ದಾರ್ ಹತ್ರ ಹೋಗ್ಲಿ ಯಾರ ಹತ್ರ ಹೋಗ್ಲಿ ನೋಡಪ್ಪ ಇದು 7 ಕಿಲೋಮೀಟರ್ ಒಳಗಡೆ ಸಿಟಿ ವ್ಯಾಪ್ತಿ ಐತೆ ಯಾವುದೇ ಜಮೀನುಗಳು ನಮ್ಮ ಹೆಸರು ಪಾಣಿ ಸಾಗಲ್ಲ ಅಂತ ಹೇಳ್ತಾರೆ ನಾವು ಇವತ್ತು ಸಿಟಿಯಿಂದ 7 ಕಿಲೋಮೀಟರ್ ಒಳಗಡೆನೆ ಇದೀವಿ ನಮ್ಗೆ ಒಂದು ಸೈಟ್ ಕೊಡ್ಲಿ ಅಂತ ಹೇಳಿದ್ರೆ ಇಲ್ಲ ಇದು ಬೂರಾಟಿ ಗ್ರಾಮ ಪಂಚಾಯತ್ ಸೇರಿದೆ ಅಂತ ಈ ರೀತಿ ಹೇಳ್ತಾರೆ ನಾನು ಹೇಳಿ ಮಾಡ್ಬೇಕು ಹಳ್ಳಿ ಜನ ಎಲ್ಲಿ ಹೋಗ್ಬೇಕು ಆ ಇತ್ತ ಎಲ್ಲಾದ್ರೂ ಇಲ್ಲ ಅಂತಾರೆ ಮಾಡ್ಕೊಂತ ಇರ್ಬೇಕಾದ್ರೆ ನಾವ್ ಏನ್ ಮಾಡೋದು ಇಷ್ಟು ಸರ್ ನಮ್ದು ತಾಲೂಕ್ ಒಳಗಡೆ
ನಾಲ್ಕು ಸಂಸಾರ ಇದ್ರೆ ನಾಲ್ಕು ಮನೆ ಕಟ್ಕೊಡ್ತಾರೆ. ಇದು ನಾಲ್ಕು ಸಂಸಾರ ಇದ್ರೆ ಒಂದೇ ಮನೆಗೆ ಸಂಸಾರ ಮಾಡ್ಬೇಕಂದ್ರೆ ಅವ್ರ ಕೈಲಿ ಆಗುತ್ತೆ? ಏನ್ ಮಾಡ್ತಾರೆ ಕುಮಾರ್, ಈಗ ಪಾಯ ಹಾಕೋದಕ್ಕೆ ಏನ್ ಮಾಡ್ತಾನೆ ನೀನು ಹೇಳ್ಬಿಡ. ಲೈಸೆನ್ಸ್ ತಗೋಬೇಕು, ಲೈಸೆನ್ಸ್ ತಗೊಂಡ್ ಕಟ್ಲಪ್ಪ. ನಾನೇನಿಲ್ಲ, ಅವನೇ ಕೇಳಕ್ಕೆ ಹೋಗ್ಲಿ. ನಾನು ಲೈಸೆನ್ಸ್ ತಗೊಂಡ್ಬಿಟ್ಟು, ಇದು ಎಷ್ಟು ವರ್ಷದಿಂದ ಕೊಟ್ಟಿದ್ದು ನಿಮ್ಗೆ? 98ರಲ್ಲಿ ಕೊಟ್ಟಿರೋದು ನಮ್ಗೆ. ಇಷ್ಟು ದಿನ ಯಾಕೆ ಕಟ್ಟಿಲ್ಲಮ್ಮ? ಇಷ್ಟು ದಿವಸ ಅಂದ್ರೆ ನಮಗೆ ತಾಪತ್ರ ಅವರು ಹಿಂಗೆ ಏನೇನೋ ಆ ಕಡೆ ಕೊಟ್ಟಿದ್ರು, ಕಸುತ್ತು ಅದೆಲ್ಲ ಹಾಕ್ತಿದ್ರು. ಅದಕ್ಕೆ ನನ್ನ ಹೆಸರು ಮಂಜುನಾಥ್, ಕಂದಾಯ ತನಿಖಾಧಿಕಾರಿ ಕಸಬ ಹೋಬಳಿ. ಈಗ ಇಲ್ಲಿ ಏನು 67 ಭೂಮಿಯಲ್ಲಿ ಸದನ ಮರಂತಿದೆ, ಕೋಮಾರ ಜಮೀನಿಗೆ. ಈಗ ನಾವು ಯಾವುದೇ ಒಂದು ಸೈಟನ್ನು ಕೊಡಬೇಕಾದ್ರೆ ಆಶ್ರಯದ ಮುಖಾಂತರ ಫಸ್ಟು ಕಂದಾಯ ಇಲಾಖೆಯನ್ನು ನಗರಸಭೆಗೆ ಆಶ್ರಯದಿಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಆ ಹ್ಯಾಂಡ್ ಓವರ್ ಪಡ್ಕೊಂಡಂಥ ನಗರಸಭೆ ಅರ್ಹ ಫಲಾನುಭವಿಗೆ ಸೈಟ್ ಕೊಡ್ತಿರೋದು ಏನು ಸಹಜ. ಆದರೆ ಇದು ಹಕ್ಪತ್ರ ಕೊಟ್ಟಿರೋದು 1998 ಇಸ್ವಿಯಲ್ಲಿ ಕೊಟ್ಟಿದ್ದಾರೆ. ಈ ಹಕ್ಪತ್ರ ಕೊಡಬೇಕಾದ್ರೆ ನಾವು ಯಾರು ಇರಲಿಲ್ಲ. ಇದು ಆವಾಗ ಯಾವ ರೀತಿ ಕೊಟ್ಟರು, ಯಾವ ಮನದಂಡ ಬಂತು ಕೊಟ್ಟರು ಅಂತ ಗೊತ್ತಿಲ್ಲ. ಇವರೇನು ಫಲಾನುಭವಿಗಳು ಹಕ್ಪತ್ರ ಕೊಟ್ಟಿರೋದಿದ್ದರೆ ದಯಮಾಡಿ ನಗರಸಭೆಯ ತಹಶೀಲ್ದಾರ್ ಹತ್ರ ಅಲ್ಲಿ ಮೀಟಿಂಗ್ ಕರೆದು ಇಬ್ಬರು ತಹಶೀಲ್ದಾರು ನಗರಸಭೆಯವರು ಕಂದಾಯ ಇಲಾಖೆ. ದಿನಾಂಕ 27/8/2019 ಶಿರಾ ತಾಲೂಕ್ ಪಂಚಾಯತ್ ಸಾಮಾನ್ಯ ಸಭೆಗೆ 25 ತಾಲೂಕು ಪಂಚಾಯತ್ ಸದಸ್ಯರು ಗೈರು. ಅನಿರ್ದಿಷ್ಟ ಕಾಲ ಸಭೆಯನ್ನು ಮುಂದೂಡಿದ ವಿಚಿತ್ರ ಪ್ರಸಂಗ ಜರುಗಿತು. 27/8/2019 ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಹಂಸವೇಣಿ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿದ್ದ ಸಾಮಾನ್ಯ ಸಭೆ 25 ತಾಲೂಕ್ ಪಂಚಾಯತ್ ಸದಸ್ಯರು ಗೈರಾಗಿ ಅನಿರ್ದಿಷ್ಟ ಕಾಲ ಸಭೆಯನ್ನು ಕಾರ್ಯನಿರ್ವಹಣಾಧಿಕಾರಿ ಮೋಹನ್ ಕುಮಾರ್ ಮುಂದೂಡಿದ ವಿಚಿತ್ರ ಘಟನೆ ಜರುಗಿತು. ಎಲ್ಲ ಮೂಲಗಳ ಪ್ರಕಾರ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಹಾಗೂ ಇಂಡಿಪೆಂಡೆಂಟ್ ಸದಸ್ಯರೆಲ್ಲರೂ ಪ್ರವಾಸಿ ಮಂದಿರದಲ್ಲಿ ಶಾಸಕ ಬಿ ಸತ್ಯನಾರಾಯಣ ಅವರ ಜೊತೆ ಇದ್ದು ಸಭೆಗೆ ಹಾಜರಾಗದೆ ಅಧ್ಯಕ್ಷರನ್ನು ಬದಲಾಯಿಸಬೇಕೆಂದು ಒಗ್ಗಟ್ಟಾಗಿ ಸೇರಿದ್ದರು ಎಂದು ತಿಳಿದು ಬಂದಿದೆ. ಈ ಬಗ್ಗೆ ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ತಿಮ್ಮಣ್ಣ, ತಾಲೂಕ್ ಪಂಚಾಯತ್ ಸದಸ್ಯರಾದ ಹನುಮಂತರಾಯಪ್ಪ, ಚಂದ್ರಪ್ಪ, ಮಲ್ಲಾನಾಯಕ್ ಹಾಗೂ ಶಾರದಮ್ಮ ಅವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಸರ್ ಇವತ್ತು ಇಂದು ನಡಿಬೇಕಾಗಿದ್ದ ಸಾಮಾನ್ಯ ಸಭೆ ನಡೀಲಿಲ್ಲ, ಎಲ್ಲ ಕೋರಂ ಇಲ್ಲ ಅಂತ. ಈಗ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದೀರ ನೀವು, ಇದರ ಬಗ್ಗೆ ಏನು ಹೇಳ್ತೀರಾ? ಯಾಕೆ ಕೋರಂ ಬಂದಿಲ್ಲ, ಏನು ಯಾಕೆ? ನಾವು ಅಧ್ಯಕ್ಷರು ರಾಜೀನಾಮೆ ಕೇಳಿದ್ವಿ, ರಾಜೀನಾಮೆ ಕೋರಂ ಬಂದಿದ್ದಕ್ಕೆ ನಾವು ಯಾರು 25 ಜನ ಹೋಗಬಾರ್ದು ಅಂತ ತೀರ್ಮಾನ ಮಾಡಿ ಎಮ್ ಎಲ್ ಎರು ನನ್ನ ಅಧ್ಯಕ್ಷತೆ ಮೀಟಿಂಗ್ ಕರಿತೀನಿ ಬರ್ರಿ ಅಂತ. ನಾವು 25 ಜನ ಎಮ್ ಎಲ್ ಎಲ್ಲರಿಗೆ ಮೀಟಿಂಗ್ ಕರೆದು ಹೋಗೋದು ಬೇಡ ಅಂತ ಹೇಳಿದರು, ಅದರಿಂದ ನಾವು ಹೋಗಲಿಲ್ಲ. ಸರ್ ಈಗ ಸಾಮಾನ್ಯ ಸಭೆಗೆ ಎಲ್ಲ ಅಧಿಕಾರಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನೆಲ್ಲ ಕರೆಸಿರ್ತೀರಾ? ಅವ್ರು ಅವರೆಲ್ಲ ಕೆಲಸ ಬಿಟ್ಟು ಅಲ್ಲಿ ಬಂದಿರ್ತಾರೆ. ಈಗ ಈಗ ನೀವು ಮೊದಲೇನೆ ಸಾಮಾನ್ಯ ಸಭೆನೇ ಬೇಡ ಅಂತ ಹೇಳ್ಬಿಟ್ಟು ನಮ್ಗೆ ಬೇಡ ಅಂತ ನೀವು ಲೆಟ್ರ್ ಎಲ್ಲ ಕೊಟ್ಬಿಟ್ಟು ನಾವು ಯಾರು ಬರಲ್ಲ ಅಂತ ಹೇಳ್ಬೋದಾಗಿತ್ತು. ಯಾಕೇನಲ್ಲ ಈಗ ಯಾಕೆ ಈ ತಾಲೂಕು ಅಧಿಕಾರಿಗಳು ಇದೆಲ್ಲ ಅವ್ರದ್ದು ಸಮಯ ಎಲ್ಲ ವೇಸ್ಟ್ ಮಾಡಿದ್ರೆ ಯಾಕೆ? ಅದು ನಾವು ಹೇಳಕ್ ಬರಲ್ಲ, ನಾವು ಹೇಳಿದ್ರೆ ಅವ್ರಿಗೆ ನಮ್ಮ ಬರಲ್ಲ. ನಾವು 25 ಜನ ನಾವು ಬರಲ್ಲ ಅಂತ ಲೆಟ್ರ್ ಕೊಟ್ಟಿದ್ವಿ. ಲೆಟ್ರ್ ಕೊಡ್ಲಿಲ್ಲ, ಕೊಟ್ಟಿಲ್ಲ. ಅಧ್ಯಕ್ಷರಿಗೆ ಹೇಳಿದ್ವಿ ನಾವು ಬರಲ್ಲ ಅಂತ ಹೇಳಿದ್ವಿ, ಮೀಟಿಂಗ್ ಬರಲ್ಲ ಅಂತ. ನಾವೆಲ್ಲರೂ 25 ಜನ ಬರಲ್ಲ ಅಂತ ಹೇಳಿದ್ವಿ. ನಾನಂತೂ ಅಧ್ಯಕ್ಷ ಹೇಳಿಲ್ಲ, ಬೇರೆಯವರೆಲ್ಲ ಹೇಳಿದ್ದಾರೆ. ನಾನು ಇಲ್ಲವೆಲ್ಲ ಹೇಳ್ಬಾರ್ದು, ನಾನಂತೂ ಹೇಳಿಲ್ಲ, ಬೇರೆ ಹೇಳಿದ್ದಾರೆ ಬರಲ್ಲ ಅಂತ. ಈಗ ಮುಂದಿನ ಬೆಳವಣಿಗೆ ಬೆಳವಣಿಗೆ ನಾವು ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ವ್ಯವಸ್ಥೆ ಮಾಡಿದ್ದೀವಿ. ಈ ಶಾಸಕರು ಏನು ಹೇಳ್ತಾರೆ? ಶಾಸಕರು ಒಪ್ಕೊಂಡಿದ್ದಾರೆ, ಅದಕ್ಕೆ ಒಪ್ಕೊಂಡಿದ್ದಾರೆ. ಒಪ್ಕೊಂಡಿದ್ದಾರೆ. ಈಗ ಇಪ್ಪ ಯಾರನ್ನ ನೆಕ್ಸ್ಟ್ ಮಾಡ್ಬೇಕು ಅಂತ ಇನ್ನ ತೀರ್ಮಾನ ಇಲ್ಲ? ತೀರ್ಮಾನ ಆಗಿಲ್ಲ. ಅದು ಅಂದ್ರೆ ಈಗ ಬಿ ಸಿ ಎಂ ಏ ಅಂದ್ರೆ ಇದು ಗಲ್ಲಾಸು ಕುರುದಾಸ್ ಇದ್ರೆ ಬರಬೇಕು. ಈಗ ಕುರುದಾಸ್ ಒಂದು ಚಾನ್ಸ್ ಮುಗಿದಿದೆ, ಚಾನ್ಸ್. ಚಾನ್ಸ್ ಓಕೆ. ಸರ್ ಹನುಮಂತರಾಯಪ್ಪ ಸರ್, ಅದೇ ಡಿ ಪಿ ಮೆಂಬರ್. ಯಾವ ಕ್ಷೇತ್ರ? ಕಲಂಬಳ ಕ್ಷೇತ್ರ. ಕಲಂಬಳ ಕ್ಷೇತ್ರ ಯಾವುದು ಇದರಿಂದ ಗೆದ್ದಿರ ಸರ್? ಜೆ ಡಿ ಎಸ್ನಿಂದ. ಏನಕ್ಕೆ ಸರ್ ಇವತ್ತು ಈ ಥರ ಆಯ್ತು ಬೆಳವಣಿಗೆ? ಸರ್ ನಾವು ಒಂದೊಂದು ಮೀಟಿಂಗಲ್ಲಿ ಒಂದು ಆಕ್ಷನ್ ಪ್ಲಾನ್ ಕ್ರಿಯಾ ಯೋಜನೆ ಮಾಡೋಕ್ಕೆ ರೆಡಿ ಮಾಡಿದ್ವಿ. ಅದರಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿಗೂ ಅನುದಾನ ಬಂದೈತೆ ಅಂತ ಕೇಳಿವಿ. ಇಲ್ಲಪ್ಪ ಬಂದಿಲ್ಲ. ಅದು ಈ ಸತಿ ಎಸ್ ಸಿ ಪಿಗೂ ಬಂದಿಲ್ಲ, ಟಿ ಎಸ್ ಪಿಗೂ ಬಂದಿಲ್ಲ. ಅದು ಮಿಕ್ಕಿದ್ದೆಲ್ಲ ಲಿಂಕ್ ಡಾಕ್ಯುಮೆಂಟ್ ಆಗಿರ್ಬೋದು, ಆಮೇಲೆ ಅನುರ್ಬಂಧಿತ ಆಗಿರ್ಬೋದು, ಅದು ಬಂದಿದೆ. ಅದನ್ನು ಮುಂದೆ ನೆಕ್ಸ್ಟ್ ಮೀಟಿಂಗಲ್ಲಿ ಇಕ್ಕೊಂಡು ಇದನ್ನು ಮಣಿಸ್ಬಿಟ್ಟು ಅನುಮೋದನೆ ಮಾಡೋಣ ಅಂತ ನನಗೆ ಹೇಳಿದ್ರು. ನಾನು ಇಂಡಿವಿಜುವಲ್ ಆಗಿ ಕೇಳಿದ್ವಿ.
ಆ ಮಟ್ಟಿಂದನ ನಾವು ಒಂದು ಎರಡು ಮೂರು ದಿವಸ ನಾವೇ ವ್ಯಾರಂಭ ಕೊಟ್ಟಿವಿ. ಮೀಟಿಂಗ್ ಕರೀರಿ ಸರ್, ಮೀಟಿಂಗ್ ಕರೀರಿ ಸರ್, ಒಂದ್ಸತಿ ಸುಮಾರು ದುಡ್ಡು ಎಲ್ಲ ವಾಪಸ್ ಹೋಗ್ಬಿಡ್ತು. ಈ ಸರಿ ನಾನು ಯಾಕೆ ವಾಕ್ ಮಾಡ್ತೀರಿ ಅಧ್ಯಕ್ಷೆ, ನೀವು ಈವಾಗ ಸ್ವಲ್ಪ ಮನವಿ ಮಾಡಿ ಇಂಥ ಡೇಟ್ಗೆ ಫಿಕ್ಸ್ ಮಾಡಿಕೊಡು ಅಂತ ಕೇಳಿದ್ವಿ. ಅದಕ್ಕೆ ಆಯಿತು ಒಮ್ಮಂತನ ಮಾಡೋಣ ಮಾಡೋಣ ಅಂತ ಹೇಳಿದ್ರು. ನಾವು ಹಿಂಗೇ ಕಾರಣ ಹೇಳ್ಕೊಂಡೇ ಬಂದರು. ನಾವೇನು ಮಾಡಿವಿ, ಆಮೇಲಿಂದನ ಒಂದು ನಾಲ್ಕೈದು ದಿವಸ ಒಂದು ವಾರ ಕಳೆದಾದ್ಮೇಲೆ ನಾವು ತಾಲೂಕು ಪಂಚಾಯತಿಗೆ ಹೋದ್ವಿ. ಹೋದಾಗ ನಮ್ಮ ಇವ್ರನ್ನ ಸಮಾಜ ಕಲ್ಯಾಣ ಇಲಾಖೆ ಮ್ಯಾನೇಜರ್ನ ಯಾಕೆ ಸದಸ್ಯರನ್ನ ಸಿ ಪಿ ಟಿ ಎಸ್ ಪಿ ದುಡ್ಡು ಬಂದಿರ್ಲಿಲ್ವಂತೆ, ನಿನ್ನ ಮೀಟಿಂಗ್ ಬೇರೆ ಅಟೆಂಡ್ ಆಗಿರ್ಲಿಲ್ವಲ್ಲ, ಅದೇ ಆರೋಗ್ಯವನ್ನು ಬರ್ದು ನೋಡಿ ಕಳಿಸಿದ್ದೆ ನೀನು. ಆ ಕೆಲಸ ಹೊತ್ತಿಗೆ ಅದನ್ನೇನು ಮಾತಾಡೋಕೆ ಬರಲಿಲ್ಲ, ಕೂತ್ಕೊಳ್ಳಪ್ಪ ನೀನು, ನಿಮ್ಮ ಸಾಹೇಬ್ರೆಲ್ಲ ಬೇರೆ ಅಂತ ಅಂದಿದ್ದಕ್ಕೆ ಹಿಂಗೆಲ್ಲ ಮೀಟಿಂಗ್ ಬೇರೆ ಸರ್ ಜಡ್ಪಿಗೆ ಇವತ್ತು ಕಾರಣಾಂತರದಿಂದ ಬಂದಿಲ್ಲ, ಅದು ನಾನು ಕಳಿಸೋರೆ ಅಂದರು. ಸರಿ ನೀನೇನು ಮಾತಾಡಬೇಡ, ನೀನು ಮಾತಾಡೋಕೆ ಬಿಡ, ಮಾತಾಡ್ಕೊಂತ ಬಿಡು ಅಂತ ನಾವು ಕೇಳ್ತೀರಿ. ನಾವು ಸಾಯಂಕಾಲ ಫೋನ್ ಮಾಡಿದಾಗ ಯಾರು ಹೇಳಿದ್ರು ಮತ್ತೆ ಬರೀ ಡಿ ಎಸ್ ಪಿ ದುಡ್ಡು ಬಂದಿಲ್ಲ ಅಂತಾನ, ಬಂದಿದ್ದಲ್ಲ 6 ಲಕ್ಷ ದುಡ್ಡು ಬಂದೈತಿ. ಅದನ್ನು ಅದನ್ನ ಎಲ್ಲಿವರೆಗೂ ಒಂದು ತಿಂಗಳಾಗೈತೆ, ಅದನ್ನು ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷರು ನಮ್ಮ ಗಮನ ತಂದಿಲ್ವಲ್ಲ. ನಾನು ಕೆಟಗರಿ ಮೆಂಬರ್ ಇದ್ದೀನಿ, ನನ್ನ ಭಾಗದಲ್ಲಿ ಯಾರಾದ್ರೂ ಕೇಳಿ ನಾನು ಅದು ಕಾರಣ ಹೇಳೋಕ್ಕಾಗಲ್ಲ ಅಂದೆ ನಾನು. ಹಂಗಂತಿದ್ದಂದೇನು ಇಲ್ಲ, ನಾನು ಅಲ್ಲಿ ಹೋಗ್ಬಿಟ್ಟು ತಾಲೂಕು ಪಂಚಾಯತಿ ನಾನು ಮೀಟಿಂಗ್ ಅಟೆಂಡ್ ಆಗಿಲ್ಲದಕ್ಕೆ ನಾನು ಹೋಗಿ ಹೇಳಿ ಬಂದಿದ್ದೀನಿ. ಏನಪ್ಪ ಟಿ ಎಸ್ ಪಿ ದುಡ್ಡು ಬಂದಿದೆ, ಅದನ್ನು ನೀವು ಡೇಟ್ ಫಿಕ್ಸ್ ಮಾಡಿಕೊಟ್ಟು ಕೊಂಚಲ ಗ್ರಾಮಕ್ಕೆ ಡೇಟ್ ಕೊಡಿ ಅಂತ ನಾನು ಹೇಳ್ಬಿಟ್ಟು ಬಂದಿದ್ದೀನಿ. ಯಾರಿಗೆ ನಮ್ಮ ರೆಕಾರ್ಡ್ ಸೆಕ್ಷನ್ಗೆ ಹೋಗಿ ಹೇಳಿ ಬಂದಿದ್ದೀನಿ, ಕೆ ಸರ್ಕಾರಗಳಿಗೆ ಅಧ್ಯಕ್ಷ ಸಿಗಲಿಲ್ಲ ನನಗೆ ಅಂದರು. ಸರಿ ಆಯ್ತು ಅಂತ ಸುಮ್ಕಾಯಿದ್ವಿ. ನಾನು ನನಗೆ ಗೊತ್ತಾಗಂತ ನಮ್ಗೆ ಮೆಂಬರ್ಗಳೆಲ್ಲ ಹೇಳಿದ್ವಿ, ನೋಡಪ್ಪ ಟಿ ಎಸ್ ಪಿ ದುಡ್ಡು ಬಂದಿದೆ ಅಂತ, ಅದನ್ನು ಯಾರು ಗಮನಕ್ಕೆ ತರದಲ್ಲ, ಅದನ್ನು ಯಾಕೆ ಪೆಂಡಿಂಗ್ ಇಕ್ಕಿರೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ವಿ. ಅಷ್ಟರೊಳಗಾಗಿ ನಿನ್ನೆ ಮೊನ್ನೆ 3-4 ದಿವಸ ನೋಡಿದ್ರೆ ಅದನ್ನು ಕಟ್ಟಿ ಅಲ್ಲೇ ಮಾಡಿ ಜಡ್ಪಿ ಕಸ ಮತ್ತು ಕಾಲ ರೆಡಿ ಮಾಡಿದ್ರು. ನಾನೇ ಮಾಡಿದೆ, ಇಬ್ಬರು ಮೆಂಬರ್ಗಳು ನೋಡಿ ಪಟ್ಟಿ ರೆಡಿ ಮಾಡಿದ್ರು. ಟಿ ಎಸ್ ಪಿ ದುಡ್ಡು ಬಂದಿಲ್ಲ ಅಂದರೆ ಟಿ ಎಸ್ ಪಿ ದುಡ್ಡು ರೆಡಿ ಮಾಡಲ್ಲ, ಎಂಬಂದು ಕಳಿಸೋರಲ್ಲ, ಹೆಂಗಿತ್ತು ಮನೆಯ ಅಂತಂದ್ರೆ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಗಮನಕ್ಕೆ ಹಾಕಿದ್ವಿ. ಆವಾಗ ಅವರು ಹೋಗಿ ಏನಾಗ್ಬಿಟ್ರೆ ಅದನ್ನು ಪಟ್ಟಿನ ತಡೆ ಹಿಡಿದಿದ್ದಾರೆ. ಅದು ಎಲ್ಲ ಒಬ್ರಿಗೊಬ್ರು ಮೆಂಬರ್ಗಳೆಲ್ಲ ಗೊತ್ತಾಗ್ಬಿಟ್ಟು ಲೀಕ್ಔಟ್ ಆಗಿ 50 ಲಕ್ಷ ರೂಪಾಯಿ ಆಕ್ಷನ್ ಪ್ಲಾನ್ ಕಳಿಸಿದ್ದಾರೆ ನಮ್ಮ ಮೆಂಬರ್ ಗಮನಕ್ಕೆಲ್ಲ ತರದಂಗೆ. ಅದಕ್ಕೆ ನಮ್ಮ ಮೆಂಬರ್ಗಳೆಲ್ಲ ಇವತ್ತು ಮೀಟಿಂಗ್ ಹೋಗೋದು ಬೇಡ, ಅದು ಅನ್ನೋದನ್ನ ಆಗೋದು ಬೇಡ, ಅದನ್ನು ಸ್ಟಾಪ್ ಮಾಡಬೇಕು ಅಂತಂದೇಳಿ ನಿಲ್ಲಿಸಿದಂತೂ ಸತ್ಯ. ನಮ್ಮದು ಚಂದ್ರಯ್ಯ, ಯಲೂರು ಕ್ಷೇತ್ರ. ನಾವು ಕಾಂಗ್ರೆಸ್ ಪಕ್ಷದಿಂದ, ನಾವು ಎಲ್ಲ ಸದಸ್ಯರೆಲ್ಲ ಮಾತಾಡ್ಕೊಂಡು ಅದ್ರಿಗೆ ಉಂಟಾಗುವಂತೆ ಸಮಸ್ಯೆ ಸರ್ವಾಧೋರಣೆ ಸರ್ವಾಧಿಕಾರ ಯಾರು ಸದಸ್ಯರಿಗೆ ಅನುಕ್ತವಂತೆ ಹಿಂಗೆ ಕಳಿಸಿದ್ರೆ ಎಲ್ಲ ಸದಸ್ಯರುಗಳೇ ಯಾರು ಮೀಟಿಂಗ್ ಹೋಗಬಾರ್ದು, ಎಲ್ಲ ನಮ್ಮ ಮಾತು ಕೇಳ್ತಾ ಇಲ್ಲ, ಹಂಗೆ ಹಿಂಗೆ ವಹಿಸುವಸ ತಂದು ಉಳಿಸೋದಿನ ಅಂತ ತೀರ್ಮಾನ ಮಾಡಿ ಯಾರು ಅಟೆಂಡ್ ಮಾಡಿಲ್ಲ. ತಾಲೂಕಿನ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಸಭೆಗೆ ಹಾಜರಾಗಲು ಸಾರ್ವಜನಿಕರ ಕೆಲಸಗಳನ್ನು ಬದಿಗೊತ್ತಿ ಬಂದಿರುತ್ತಾರೆ. ಕೋರಂ ಇಲ್ಲದೆ ಸಭೆ ಮುಂದೂಡಲು ಕಾರಣ ಏನು ಎಂದು ತಿಳಿಯಲು ಶ್ರೀ ಟಿವಿ ತಂಡ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಹಂಸವೇಣಿ ಶ್ರೀನಿವಾಸ್ ರವರನ್ನು ಮಾತನಾಡಿಸಿದಾಗ, ಇವತ್ತು ಸಾಮಾನ್ಯ ಸಭೆ ಕರೆದಿದ್ರೆ ಅದರಲ್ಲಿ 25 ಜನನನ್ನು ಕೋರಂ ಇಲ್ಲದ ನಿರ್ದಿಷ್ಟ ಕಾಲ ಕಾರ್ಯನಿರ್ವಹಣಾ ಅಧಿಕಾರಿ ಮುಂದೂಡಿದ್ದಾರೆ. ಇದಕ್ಕೇನು ಕಾರಣ ಅಂತ ಅನುದಾನ ಬಂದಿದೆ ಅಂತ ಇದೆ, ಅನುದಾನ ಬಂದಿದೆ ಅಂತ ಇವತ್ತು ನೀವು ನಡೆಸೋ ಸಾಮಾನ್ಯ ಸಭೆಯಲ್ಲಿ ಅದಕ್ಕೆ ಅನುಮೋದನೆ ತೊಗೋಬೇಕಾಗಿತ್ತಂತೆ. ಈ ಅನುಮೋದನೆ ಆಗಬಾರ್ದು ಅಂತ ಹೇಳಿಬಿಟ್ಟು ನಾವು ಇದಕ್ಕೆ ಸಪೋರ್ಟ್ ಮಾಡಲಿಲ್ಲ, ಹೋಗಲಿಲ್ಲ ಅಂತ ಕೆಲವು ಸದಸ್ಯರು ಹೇಳಿದ್ರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮುಂಚೆ ಎಲ್ಲ ನಮ್ಮ ತಾಲೂಕು ಪಂಚಾಯತಿಗೆ 1 ಕೋಟಿ ಬಂದಿತ್ತು ಅನುದಾನ, ಈ ಬಾರಿನೇ 2 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಅದು ಎಲ್ಲರಿಗೂ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಬೇಗ ಮಾಡೋಣ, ಯಾಕಂದರೆ ನಮ್ಮ ತಾಲೂಕಲ್ಲಿ ಇಂಜಿನಿಯರ್ಸ್ ಭಾಳನೇ ಕಮ್ಮಿ ಇದ್ದಾರೆ. ಸೊ ನಾವು ಆದಷ್ಟು ಎಲ್ಲರಿಗೂ ಅನುಕೂಲ ಆಗಂಗೆ ತಾಲೂಕೊಂದು ಅಭಿವೃದ್ಧಿಗಾಗಿ ನಾವು ಆ ದೃಷ್ಟಿ ಮೇಲೆ ಆದಷ್ಟು ಬೇಗ ಮೀಟಿಂಗ್ ಮಾಡಿದ್ರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ ನಾವು ಮಾಡಿದ್ವಿ. ಆದರೆ ಇಲ್ಲಿ ಏನಂದರೆ ಸದಸ್ಯರೆಲ್ಲ ಒಪ್ಪಲಿಲ್ಲ, ಅದಕ್ಕಾಗಿ ಇನ್ನೇನು ಮಾಡೋದು. ನಾವು ಇವಾಗ ಈ ಬಾರಿ ಮಾಡೋಣ, ನೆಕ್ಸ್ಟು ನಾವು ರಾಜೀನಾಮೆ ಕೊಡ್ತೀವಿ ಅಂತಲೂ ಹೇಳಿದ್ವಿ. ನಮ್ಮ ಶಾಸಕರಲ್ಲಿ ಇದೇ ರೀತಿ ನಾವು ಒಪ್ಪಂದ ತೊಗೊಂಡಿದ್ದು, ಶಾಸಕರು ಹೇಳಿದ್ರು ನೀವು ಆ ಮೀಟಿಂಗ್ ಮಾಡಿ ರಾಜೀನಾಮೆ ಕೊಡಿ ಅಂತ. ಈ ಬಾರಿ 9 ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಹೋಗಿ ಮುಖಂಡರನ್ನೆಲ್ಲ ಸೇರಿಸ್ಕೊಂಡು ಮಾತಾಡಿದಾಗ ಅವಾಗ ಶಾಸಕರು ಒಪ್ಪಂದ ಕೊಟ್ಟಿದ್ದರು, ಆಯಿತು ಮೀಟಿಂಗ್ ಮಾಡಿ ರಾಜೀನಾಮೆ ಕೊಡಿ ಅಂತ. ಮತ್ತು ಇದಾಯಿತು. ಈ
ಇವತ್ತು ಆ ರೀತಿ ನಡೆದಿರೋದ್ರಿಂದ ನಾವು ಆದಷ್ಟು ನಾವು ಒಂದು ಅನುಕೂಲಕ್ಕಾಗಿನೇ ಮಾಡಿದ್ವಿ. 2 ಕೋಟಿ ಅನುದಾನ ಬಂದಿದೆ. ಯಾಕಂದರೆ ಇವಾಗ ತಕ್ಷಣವೇ ನಾವು ಇವತ್ತು ರಾಜೀನಾಮೆ ಕೊಟ್ಟರು ಮತ್ತೆ ಇನ್ನೊಬ್ಬರು ಆಗಿ ಅದನ್ನೆಲ್ಲ ಅನುದಾನ ಬಿಡುಗಡೆ ಗ್ರ್ಯಾಂಟ್ ಎಲ್ಲ ಇದಾಗೋದಕ್ಕೆ ಲ್ಯಾಪ್ಸ್ ಆಗ್ಬೋದು. ಯಾಕಂದರೆ ಹೋದ ಬಾರಿ ಮಾಡಿದಾಗ ಸುಮಾರು 15 ಲಕ್ಷ ನಮ್ಮ ತಾಲೂಕು ಪಂಚಾಯತಿಲಿ ಲ್ಯಾಪ್ಸ್ ಆಗೋಗಿದೆ. ಆ ರೀತಿ ಆಗಬಾರ್ದು. ಯಾಕಂದರೆ ಸರ್ಕಾರದ ದುಡ್ಡು ಒಂದು ಜನಗಳಿಗೆ ಅನುಕೂಲ ಆದರೆ ಒಳ್ಳೇದಾಗುತ್ತೆ, ಅಂಥದ್ದು ಲ್ಯಾಪ್ಸ್ ಆದರೆ ಏನಕ್ಕೂ ಪ್ರಯೋಜನ ಬರಲ್ವಲ್ಲ. ಸೊ ಅದಕ್ಕಾಗಿ ನಾವು ಆದಷ್ಟು ನಾವೇ ಮಾಡಿ ಮೀಟಿಂಗ್ ಮಾಡಿ ಅದನ್ನು ಇದು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಮಾಡಿದ್ವಿ. ಯಾಕಂದರೆ 2 ಕೋಟಿ ಅನುದಾನ ಎಲ್ಲರಿಗೂ ಸೇರ್ಕೊಳ್ಳೋದು ಒಳ್ಳೆಯದು. ಅಂಥದ್ದು ಈ ರೀತಿ ಆಗಬಾರ್ದು. ಯಾಕಂದರೆ ಮುಂದಿನ ಅಧ್ಯಕ್ಷರು ಬಂದು ಅದನ್ನೆಲ್ಲ ಮೀಟಿಂಗ್ ಎಲ್ಲ ಅರೇಂಜ್ ಮಾಡಿ ಮಾಡೋದಕ್ಕೆ 2 ಮಂತ್ಸ್ ಆಗ್ಬೋದು, ಇಲ್ಲಾಂದರೆ 3 ಮಂತ್ಸ್ ಆಗ್ಬೋದು. ಆವಾಗ ಎಲ್ಲ ಕೆಲಸ ಮಾಡೋದಕ್ಕಾಗಲ್ಲ, ಮತ್ತೆ ದುಡ್ಡು ಸರ್ಕಾರದ್ದು ಲ್ಯಾಪ್ಸ್ ಆಗ್ಬೋದು. ಸೊ ಹಾಗಾಗಬಾರ್ದು, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಾವು ಈ ಮೀಟಿಂಗ್ ಮಾಡಿ ಕೊಡ್ತೀವಿ ಅಂದರೆ ಅದಕ್ಕೆ ಆಗಲಿಲ್ಲ. ಇದು ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷರದ್ದು BCMA ಬಂದಿದೆ. BCMA 3-4 ಜನ ಗೆದ್ದಿದ್ದಾರಲ್ಲ, ಅದರಲ್ಲಿ 3 ಜನ ಕೊಲಾಸ್ ಇದ್ದಾರೆ ಮತ್ತು ಒಬ್ಬರು ಕುರುಬಾಸ್ ಇದ್ದಾರೆ. ಈ ನಿಮ್ಗೆ ಅವಕಾಶ ಅದೇನಾರು ಮೊದಲೇ ಡಿಸೈಡ್ ಆಗಿತ್ತಾ ಮೇಡಮ್, 2 ವರ್ಷ ಅಥವಾ 3 ವರ್ಷ ಒಂದು ಪೀರಿಯಡ್ ಇನ್ನೊಂದು ಪೀರಿಯಡ್ ಅಂತ ಮೊದಲು ಆಗಿತ್ತಾ? ಸರ್ ಹೇಳಿದರು, ಅದೇನೋ ಬೇರೆ ರೀತಿಯಲ್ಲಿ ನಡೆದಿದೆ ಅದು ಹೇಳಿದರು ಸಾಹೇಬರು. ಆದರೆ ಬಟ್ MLA ಎಲೆಕ್ಷನ್ ಬಂತು ಮತ್ತು MP ಎಲೆಕ್ಷನ್ ಬಂತು, ಈ ರೀತಿ ಏನು ಅದು ನಮ್ಮ ಪಕ್ಷದಲ್ಲಿ ನಡೆದಿದೆ ಸರ್. ಓಕೆ ಮೇಡಮ್, ಇದು ಶಾಸಕರು ಈ ಥರ ಅನುಮತಿ ಕೊಟ್ಟು ಈ ಥರ ಎಲ್ಲರನ್ನೂ ಕೂಡಿಸ್ಬಿಟ್ಟು ಅವರು ಮತ್ತೆ ಸಭೆ ನಡೆದಂಗೆ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಮತ್ತೊಂದು ಸರಿ ಹೋಗಿ ಶಾಸಕರಲ್ಲಿ ಕೇಳ್ಕೊತೀವಿ ಸರ್, ನಮ್ಮ ತಾಲೂಕಿಗೆ ಒಳ್ಳೇದಾಗುತ್ತೆ, ನಾವು ಇದೊಂದು ಮಾಡಿಕೊಡ್ತೀವಿ. ಯಾಕಂದರೆ 2 ಕೋಟಿ ಬಂದಿದೆ, ಈ 3 ವರ್ಷ ಬಂದಿದ್ದಿಲ್ಲ ಅಂಥದ್ದು, ಈ ಬಾರಿ 2 ಕೋಟಿ ಬಂದಿದೆ, ಮತ್ತೆ ತಾಲೂಕಿಗೂ ತೊಂದರೆ ಆಗುತ್ತೆ ಅಭಿವೃದ್ಧಿಗೆ, ಆದಷ್ಟು ಇದೊಂದು ಅವಕಾಶ ಮಾಡಿಕೊಡಿ ಅಂತ ಮತ್ತೆ ನಾವು MLA ಹತ್ರ ಮತ್ತೆ ಕೇಳ್ಕೊತೀವಿ. ಥ್ಯಾಂಕ್ ಯು. ಶಿರಾದಲ್ಲಿ ನಿಜವಾದ ಅರ್ಹ ಫಲಾನುಭವಿಗಳಿಗೆ ನಿವೇಶನ ನೀಡಲು ಜನಪ್ರತಿನಿಧಿಗಳು ತಾರತಮ್ಯ ಮಾಡುತ್ತಿದ್ದಾರೆ. ನಮ್ಮ ಜೀವ ಹೋದರೂ ನಾವು ನಮ್ಮ ಹಕ್ಕನ್ನು ಪಡೆದೇ ತೀರುತ್ತೇವೆ ಎಂಬ ಹತಾಶೆ ನುಡಿಗಳನ್ನಾಡಿದ ಅಸಹಾಯಕರು. ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ಗಳಿಗಾಗಿ ನಿರ್ಗತಿಕರಿಗೆ ನಿವೇಶನ ನೀಡುತ್ತೇವೆ ಎಂದು ತಿಳಿಸಿ ಅರ್ಜಿ ಪಡೆದು ಆಸೆ ಹುಟ್ಟಿಸಿ ಅಧಿಕಾರಕ್ಕೆ ಬರುತ್ತಾರೆ. JDS ಅಧಿಕಾರಕ್ಕೆ ಬಂದಾಗ ಅವರ ಬೆಂಬಲಿಗರಿಗೆ ಅವಕಾಶ ನೀಡುತ್ತದೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅವರ ಬೆಂಬಲಿಗರಿಗೆ ಅವಕಾಶ ನೀಡುತ್ತದೆ. ಆದರೆ ನಿರ್ಗತಿಕರನ್ನು ಗುರುತಿಸದೆ ಅವರಿಗೆ ನಿವೇಶನ ನೀಡದೆ ಈಗಾಗಲೇ ಮನೆ ಹಾಗೂ ನಿವೇಶನ ಇರುವವರಿಗೆ ನಿವೇಶನ ಹಾಗೂ ಮನೆ ನೀಡುವುದರಿಂದ ನಾವು ಇಂದಿಗೂ ನಿರ್ಗತಿಕರಾಗಿಯೇ ಬಾಳುತ್ತಿದ್ದೇವೆ. ಈ ಕೂಡಲೇ ಶಾಸಕರು ನಿರ್ಗತಿಕರನ್ನು ಗುರುತಿಸಿ ನಿವೇಶನ ನೀಡದಿದ್ದರೆ ನಾವು ಜೀವವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡಿ ನಮ್ಮ ಹಕ್ಕನ್ನು ಪಡೆದೇ ತೀರುತ್ತೇವೆ ಎಂದು ಶಿರಾ ಪ್ರವಾಸಿ ಮಂದಿರದಲ್ಲಿ ಜಮಾಯಿಸಿದ್ದ ನಿವೇಶನ ರಹಿತರು ತಮ್ಮ ಆಕ್ರೋಶವನ್ನು ಶ್ರೀ ಟಿವಿ ಮುಂದೆ ತೋಡಿಕೊಂಡರು. ಇದೆಲ್ಲ ಮೊದಲಾಗಿ ಗುಂಡುಗಳು ಹಾಕೊಂಡು ನಿರ್ಗತಿಕರು ನಮ್ಗೆಲ್ಲ ಮನೆ ಎಲ್ಲ ಬೇಕಾದ್ರೆ ಆಧಾರ್ ಕಾರ್ಡ್ ಎಲ್ಲ ಎಲ್ಲ ಚೆಕ್ ಮಾಡ್ಕೊಂಡು ನಮ್ಮ ಹತ್ರ ಏನಿಲ್ಲ ಸರ್ ಹಾಕೊಂಡು ಮೊದಲನೇದಾಗಿ. ಅದೇನಂತಂದರೆ ಅದಕ್ಕಿಂತ ಮುಂಚೆ 88 ಸೈಟ್ಗಳನ್ನ ಬೇರೆ ನಗರಸಭೆನಲ್ಲೇ ಕಲ್ಲು ಹಾಕಿಲ್ಲ, ನಾನು ಓನಾಗಿ ನಾನು ಕಲ್ಲು ಹಾಕಿ ನಾನು ಮಾಡ್ಕೊಂಡಿದ್ದೀನಿ. 1 ಲಕ್ಷಕ್ಕೆ 1 ಸೈಟ್ನ ಮಾಡ್ಕೊಂಡಿದ್ದಾರೆ ಅವರು. ಅಲ್ಲ ಯಾರು ಕಲ್ಲು ಹಾಕಿದ್ದಾರೆ ಇವರು? ಅವರೆಲ್ಲ ಪ್ರಸ್ತಾಪ ಬರ ನೇರವಾಗಿ MLAಗೆ ನಾನು ಶಾಸಕರಿಗೆ ಪ್ರಶ್ನೆ ಮಾಡ್ತೇನೆ, ನಾನು ಬೇಗ ಡೈರೆಕ್ಟ್ ಕೇಳಿ ಶಾಸಕರಿಗೆ ಪ್ರಶ್ನೆ ಮಾಡ್ತೇನೆ. ಮತ್ತೆ ಒಬ್ಬ ಜನಪ್ರತಿನಿಧಿ ಆದನು ನಮ್ಮ ಜನ ಇದಕ್ಕೆ ಸ್ಪಂದಿಸ್ಬೇಕು ಅವರು. ಸರಿ ಸರ್ ನಮ್ಮ ಸಮಸ್ಯೆಗೆ ಸ್ಪಂದಿಸಲಿ ನೇರವಾಗಿ ಸತ್ಯನ ಸರ್ಗೆ ನನ್ನ ನೇರವಾಗಿ ಕ್ವಶನ್ ಆಗ್ತಾಯಿದ್ದೆ. ಸರಿ ಸರ್ ಅಲ್ಲಿ ಬಂದರು ಈಗ ನಾನು ಯಾರೋ ಒಬ್ಬ 67 ಸರ್ ನಂಬರಲ್ಲಿ ಯಾವುದೋ ಒಂದು 5 ನಂಬರ್ ಸೈಟ್ ನಾನು ಮಾಡಿದ್ದೀನಿ 1 ಲಕ್ಷಕ್ಕೆ. ಅದು ಏನು ದಾಖಲೆ ಇಲ್ಲ ಏನಿಲ್ಲ ಮಾಡಿದ್ದೀನಿ. ನಾನು ಕೆಲಸ ಈ ಥರ ಆಗಿದೆ ಹೇಗೇನಂದ್ರೆ ಅದು ಆಗಿದ್ದು ಆಗೋಯ್ತು ಅಂತ ಹೋದವರು. ನಾನು ಒಂದು ಯಾರು ಸರಿ ಅಂತ ನಾನು ಮಾರಾಟ ಮಾಡ್ತೀನಿ. ಅವಾಗ ಇವರು ಇದೇ ಥರ ಇವ್ರು ನಾನು ಸ್ಪಂದಿಸ್ತಾರಾ? ಹೆಂಗೆ ಸ್ಪಂದಿಸ್ತಾರೆ? ಯಾರು ಸಪೋರ್ಟ್ ಇಲ್ವಲ್ಲ ಸ್ಪಂದಿಸ್ತಾರೆ ಸರ್? ಇಲ್ಲ ಮಾರಿರೋದು ಯಾರು ಹಕ್ಕುಪತ್ರ ತಗೊಂಡಿರೋರು ದಾಖಲೆ ಸಮೇತ ದಾಖಲೆ ಸಹ ಹೇಳ್ತಾ ನಾವು ನಿಮ್ಮ ಶೀಟಿ ಮುಗಿಸಿ ನಾವು ಕೊಡ್ತೀವಿ. ಬೇಕಾದ್ರೆ ದಾಖಲೆ ಸಹಿತ ಕೊಡ್ತೀವಿ ನಾವು. ದಾಖಲೆ ಸಹಿತ ನಿಮ್ಮ ಶೀಟಿ ಕರೆ ನಮಗೆ ದಾಖಲೆ ಸಹಿತ ನಾವು ಕೊಡ್ತೀವಿ ನಾವು. ಸರಿನಾ? ನಾವು ಇದು ನೇರವಾಗಿ ಪ್ರಶ್ನೆ ಮಾಡೋದು ಶಾಸಕರಿಗೆ ನೇರವಾಗಿ ಪ್ರಶ್ನೆ ನಾನೇ ಮಾಡ್ತಾ ಇದ್ದೀನಿ. ಸ್ಪಂದಿಸ್ಬೇಕು ಮೊದಲ ಮಾರಾಟ ಮಾಡಿದ್ರೆ ನಿರ್ಗತಿಗರು ಒಂದು ಸೈಟ್ ಹಾಕೊಂಡ್ರೆ ಅಲ್ಲಿ ಗುಡ್ಲು ಹಾಕೊಂಡು ಸರ್ ಎಲ್ಲ ಎಲ್ಲ ನಿರ್ಗತಿಗಳೆಲ್ಲ ಎಲ್ಲ ಗುಡ್ಲು ಹೆಚ್ಚಿಸ್ಬಿಟ್ಟು 1 ತಿಂಗಳ ಕಾಲಾವಕಾಶ ಅವ್ರು ಕೇಳಿದ್ದಾರೆ. 1 ತಿಂಗಳ ಕಾಲಾವಕಾಶ ಮುಗಿದೋದ ನಂತರ ಮತ್ತೆ ಏನು ಕ್ರಮ ಕೈಗೊಳ್ತಾರೆ ಅವರು? ಏನೋ ನಮ್ಗೆ ಆನ್ಸರ್ ಮಾಡಿಲ್ಲ. ಬಂದರು ಹಿಂಗೆ ಕುತ್ಕೊಂಡ್ರು ಅವ್ರ ಕೈ ಮೇಲೆ ಅಗಲಿ ಮೇಲೆ ಹಾಕೊಂಡ್ರು ಹೋದ್ರು ಅವರು. ಸರಿ ಸರ್ ಈಗ ಜನ ಸಮಸ್ ಜನ ಸಮಸ್ಯೆ ಸ್ಪಂದಿಸಿದ್ದೆಲ್ಲ ಶಾಸಕರು ಅಲ್ಲ ಸರ್ ಒಂದು ನಂತರ ದುಡ್ಡಿದೆ ಬಿಡು ನನ್ನ ಕೈ ಮೇಲೆ ಹಾಕೊಂಡ್ಬಿಟ್ಟು ನಿಮ್ಗೆ ಹಿಡಿದೋತ ಅಲ್ಲಿಗೆ. ನಾನು ಮೊದಲನೇದಾಗಿ ನಾನು ನೇರ ಪ್ರಶ್ನೆ ಮಾಡ್ತೇನೆ ನಾನು ನಾನು ಯಾರು ಪ್ರಶ್ನೆ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ MLA ಸಾಹೇಬ್ರು ನೇರ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು. ಅದು ದುಡ್ಡು ತಗೊಂಡು ನಾನು ದೊಡ್ಡಣ್ಣ.
ಮತ್ತೆ ಹೆಂಗೆ ಇದು ಮಾಡಿದ್ರು ಅವ್ರು ಮಾರಾಟ ಮಾಡಿ ದಾಖಲೆ ಸಾಲ ಮಾತಾಯ್ತೆ ಕೇಳಿದ್ರೆ ಏನ್ ಕೇಳಿದ್ರೆ ಇಬ್ಬರು ಆಗಿದ ಆಗೋಯ್ತು ಅಂದ್ರೆ ನಾನು ಮಾಡ್ತೀನಲ್ಲ ಅಪ್ಪನಾದ ಅಜ್ಜಿಯರ ಈಗ ಒಂದ್ ಕೆಲಸ ಇತ್ತು ಅವ್ರು ಮಾರಾಟ ಮಾಡೋದು ಅವ್ರು ಮನೆ ಕಟ್ಟಕ್ ಆಗಲ್ಲ ಯಾಕಂದ್ರೆ ಆಯ್ತು ನಿಮಗೆ ನಿಮ್ ಪ್ರಕಾರ ನಾನು ಬರ್ತೀನಿ ಸರ್ ಈಗ ಆಯ್ತು ಅವ್ರ ಆಯ್ತು ನಾನು ಒಂದ್ ಒಂದ್ ಸೈನ್ ಮಾಡ್ದ ಮಾರಾಟ ಮಾಡ್ತೀನಲ್ಲ ಮಾರಾಟ ಮಾಡಿದ ಏನ್ ಕಾನೂನು ಏನ್ ಆಶನ್ ತಗೊಂಡು ಬಡವ್ರ ಮಾತ್ರ ಬಡವ್ರ ಮಾತ್ರ ಕ್ರಮ ಕಿತ್ತಾಕ್ರೆ ಗುರು ಅಂತೀರ ನಿಮ್ಗೆ ತಾಂಡಿ ಕ್ರಮ ಬನ್ನಿ ಅಲ್ಲಿ ನೋಡಿ ವಾಸ್ತವ ಪರಿಸ್ಥಿತಿ ನೋಡಿ ಪರಿಶೀಲನೆ ಮಾಡಿ ನೀವೇ ನ್ಯಾಯ ಕೊಡ್ರಿ ಸಾಮಾನ್ಯ ನಾಗರಿಕ ನಾನು ಹಲವಾರು ಸಮಸ್ಯೆ ಸ್ಪಂದಿಸಿದ್ರೆ ನಿಮ್ಮ ಫಾಲೋವರ್ಸ್ ಮಾತಾಡಿದ್ರು ಅವ್ರಿಗೆ ಆಕ್ಷನ್ ತಗೊಂಡ್ರು ಏನ್ ತಗೊಂಡ್ರೆ ಮಾತಾಡ್ಕೊಂಡ್ರೆ ಪೊಲೀಸರು ಸಮಯ ತಗೋತಾರ ನಮ್ಗೆ ನೋಡ್ರಿ ನೋಡ್ರಿ ಅಂದ್ರೆ ಯಾರು ಯಾರು ಒಂದು ತಿಂಗಳು ಆಗಿಲ್ಲ ಅಂದ್ರೆ ಮತ್ತೆ ನಾವು ಮುಂದಿನ ಕ್ರಮ ಏನ್ ನಿಮ್ಮ ಮಾಧ್ಯಮ ಮುಖಾಂತರ ಶಾಸಕರು ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದು ತಿಂಗಳು ಆದ್ರೆ ನೆಕ್ಸ್ಟ್ ಏನ್ ಸರ್ ನಾವು ಕ್ರಮ ಏನ್ ಕೈ ನಾವು ಕ್ರಮ ಏನ್ ಕೈಗೊಳ್ಬಹುದು ನೇರ ಶಾಸಕರು ಮೇಲೆ ಪ್ರಶ್ನೆ ನಂದು ಹಂಗಲ್ಲ ಆಯ್ಕೆ ಮಾಡ ಬಡವ್ರಿಗೆ ಕೊಡಿ ಸರ್ ಎಲ್ಲಾ ಅಳೆದು ತೂಜಿ ಕೊಡ್ಲಿ ಅವ್ರು ಅಳೆದು ತೂಜಿ ಕೊಟ್ಬಿಡಲಿ ಏನ್ ನನ್ನ ಒಬ್ಬನಿಗೆ ಕೊಡೋ ನಾ ಹೇಳ್ತಿಲ್ಲ ಅಳೆದು ತೂಜಿ ಯಾರನ್ನು ಕೊಡ್ಲಿ ಸರಿನಾ ನಾ ಹೇಳ್ತಿರೋದ್ರೆ ಮೃಗತಿಯವರೇ ಕೊಡ್ಲಿ ಸರಿ ಸರ್ ಇವ್ರು ಒಂದು ತಿಂಗಳು ಬಡವ್ರು ಕೊಟ್ಟಿದೆ ನಮ್ಗೆ ಅದಾಗಲಿಲ್ಲ ಅಂದ್ರೆ ಇನ್ನು ನಾವೇನ್ ಮಾಡ್ಬೋದು ಅಲ್ಲಿ ಈಗ 83 ಹಕ್ಕು ಪತ್ರ ಕೊಟ್ಟಿದ್ದಾರಲ್ಲ ಸರ್ 83 ಹಕ್ಕು ಪತ್ರ ಕೊಟ್ಟಿದ್ದಾರೆ ಅದಾದ್ಮೇಲೆ ಅಲ್ಲಿ ಯಾರು ವಾಸ ಇಲ್ಲ ಅಂತ ಹೇಳ್ಬಿಟ್ಟು ಘನತಾಜ್ಯ ಮಾಡಿದ್ರೆ ಘನತಾಜ್ಯ ಮಾಡಿದ್ಮೇಲೆ ಅಲ್ಲಿ ಯಾರು ವಾಸ ಮಾಡಕ್ ಆಗಲ್ಲ ಅದು ಯೋಗ್ಯ ಸ್ಥಳ ಅಲ್ಲ ಅದಕ್ಕೆ ಆ 80 ಯಾರು ಹಕ್ಕು ಪತ್ರ ಕೊಟ್ಟಿದ್ದಾರೆ ಯಾರು ನಿರ್ಗತಿಕರಿದಾರೋ ಅವ್ರಿಗೆಲ್ಲ ಬೇರೆ ಕಡೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿಲ್ಲ ಈಗ ನೀವೇನ್ ಮಾಡ್ಬೇಕು ನೀವೇನ್ ಮಾಡ್ಬೇಕು ಯಾರು ನಿರ್ಗತಿಕರಿದಾರ ಯಾರು ಅವ್ರ ಪಟ್ಟಿ ತಯಾರು ಮಾಡ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಇದ್ ಮಾಡ್ಕೋಬೇಕು ನೀವು ಎಂ ಎಲ್ ಎ ಬಂದ್ಬಿಡ್ತ ನಿಮ್ ಜೆ ಡಿ ಎಸ್ ಅಮ್ಮ ಇವರು ಹೇಳಕ್ ಬಾ ಯಾವ್ದೋ ಒಂದು ಪಕ್ಷ ಹೆಸರು ಹೇಳ್ತಾ ನಿಮ್ಮ ಫಾಲೋವರ್ಸ್ ಮಾತ್ರ ನೀವು ಕೊಡ್ತೀರಾ ನಿರ್ಗತಿಯವರು ಹೇಳ್ಬೇಕು ಫಾಲೋವರ್ಸ್ ಎಕ್ಸಾಂಪಲ್ ಹೇಳ್ತಾರೆ ಒಂದು ಲಕ್ಷ ಮಾತಾಡ ಸಮಯ ಬಾಕಿ ಸಂಬಳ ಕೊಟ್ಟರು ನೀವು ಇಬ್ಬರು ಒಬ್ಬ ಶಾಸಕ ಆದನು ಅವ್ರ ಮೇಲೆ ಆಕ್ಷನ್ ತಗೊಂತಾರೆ ಅಂದ್ರೆ ನಾವು ಇದಕ್ಕೆ ಯಾರಿಗೆ ಬರ್ಬೇಕು ನಾವು ಯಾರ ಹತ್ರ ಹೋಗ್ಬೇಕು ನಾವು ಈಗ ಮಾರಿದ್ರೆ ಬೇರೆ ಮಾರಿನ ಬುದ್ಧಿವಂತ ಆಗ್ತಾನೆ ತಗೊಂಡು ಒಂದು ದಡ್ಡ ಹಚ್ಚಲ್ಲ ಅಲ್ಲ ಸರ್ ಯಾರಾಗಲಿ ನಿಮ್ಮ ಆಕ್ಷನ್ ತಗೋಬೇಕಾ ಬರುವ ಒಬ್ಬ ಶಾಸಕ ಆದನು ಜನಪ್ರತಿನಿಧಿಗೋಸ್ಕರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಬರ್ಬೇಕು ಒಬ್ಬ ಎಂ ಎಲ್ ಎ ಜನಪ್ರತಿನಿಧಿ ನೇರವಾಗಿ ಶಾಸಕರಿಂದ ಪ್ರಶ್ನೆ ಕೇಳ್ತೀನಿ ನಾನು ನೇರವಾಗಿ ಶಾಸಕರಿಗೆ ಅವಕಾಶ ಕೊಡಲು ಮಾತಾಡಕಲ್ಲಿ ಒಬ್ಬ ಇವರು ಪಿ ಸಿ ಸಭೆ ಪೊಲೀಸ್ ಸಭೆ ತಲೆ ಹೋಗಿ ಸರಿ ಇವತ್ತು ಅವ್ರೇನು ಆಕ್ಷನ್ ತಗೊಂಡಿರ್ಬೇಕಾರೆ ರಾಜಕೀಯ ಒತ್ತಡಾಕಿ ಬಂದಿರ ಮಾಡಿ ನಾನು ಹೋಗ್ತಾ ನೇರವಾಗಿ ಶಾಸಕರಿಗೆ ಹೇಳ್ತೇನೆ ಒಬ್ಬ ಜನಪ್ರತಿನಿಧಿ ಅಂದ್ರೆ ಅವ್ರಿಗೆ ಅವಕಾಶ ಕೊಡಲು ಮಾತಾಡಕ್ಕೆ ಜನ ನಾವು ಒಬ್ಬ ವೋಟ್ ಮಾಡಿ ಸರ್ ನಮ್ಗೆ ಅವಕಾಶ ಕೊಡಲಿ ಮಾತ್ರ ಮಾಡೋದಕ್ಕೆ ಅದು ನಾವು ಕೇಳ್ಕೊಂತೀವಿ ಪಿ ಸಿ ಬಂದು ನಿಂತ ಹೇಳೋದು ಏನ್ ಸರ್ ಅದು ಈಗ ನಾವೇನು ವೋಟ್ ಹಾಕಿಲ್ವಾ ಇಲ್ಲಿ ಬಂದಿಲ್ವಾ ಜನಪ್ರತಿನಿಧಿ ಗೊತ್ತೆ ಸರ್ ಇವಾಗ ಇಷ್ಟೊಂದ್ ಜನ ಅಮಾಯಕರಿದ್ದಾರೆ ಅವ್ರಿಗೆ ಯಾರ್ದು ಸೈಟ್ ಕೊಡಿಲ್ಲ ಈಗ ಪತ್ರ ಕೊಟ್ಟಿದ್ದಾರೆ ಮಾತ್ರ ಅವ್ರು ಹೇಳಿದ್ರು ಹಿಂಗೆಲ್ಲ ನಾವು ಮಾಡ್ತೀವಪ್ಪ ಈಗ ನೋಡ್ತೀವಿ ಸೈಟ್ ಕೂಡ ಹುಡುಕಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು ಈಗ ಅವ್ರಿಗೆ ಕೊಡ್ತಾರೆ ಈಗ ಗುಡ್ಲಾಕಿ ಹೋಗ್ ನಿಂತಿರ ಅವ್ರಿಗೆ ಏನ್ ಕೊಡಲ್ಲ ಏನ್ ಹೇಳಿದ್ರು ಅವ್ರಿಗೆ ಏನ್ ಹೇಳಿಲ್ಲ ಎಂ ಎಲ್ ಎ ಬಂದ್ರೆ ಅವ್ರಿಗೆ ಮಾತ್ರ ಆಶ್ವಾಸನೆ ಕೊಟ್ಟು ಹೋದ್ರ ಪತ್ರ ವಾಪಸ್ ಕೊಡ್ರಿ ಅಂತ ಈಗ ನಾವು ಗುಡ್ಲಾಕಿ ನಿಂತಿರ ಅವ್ರಿಗೆ ಎಲ್ಲಿ ಕೊಡ್ತಾರೆ ಜನ ಯಾರ ಮುಖಾಂತರ ನಾವು ಹೋಗ್ಬೇಕು ಅದಕ್ಕೆ ಈಗ ನೀವೆಲ್ಲೂ ಅಪ್ಲೈ ಮಾಡಿಲ್ಲ ಮೊದ್ಲು ಈಗ ಒಂದು ಈಗ ಒಂದು ಜಮೀನು ನಮಗೆ ಕೊಟ್ಟ ಸರ್ಕಾರದಿಂದ ನಮಗೆ ಸಿಕ್ಕಿದ ಆದ್ಮೇಲೆ ಎಷ್ಟು ವರ್ಷ ನಾವು ಪರವಾಗಿಲ್ಲ
ವರ್ಷ ನಿಮ್ಗೆ ನಿಮ್ಮ ದಾಖಲೆ ಸಮೇತ ನಿಮ್ಮ ಶೀಟ್ ಇಂದ ನಾವು ಬರ್ತೀವಿ ನಾವು ಅದು 3 ವರ್ಷಕ್ಕೆ ಹೆಂಗ್ ಬಡ ಮಾಡಿದ್ರು ನಮ್ಗೆ ಅಷ್ಟೇ ಬೇಕಂತ ನಾವೇನ್ ಯಾರ ವಿರುದ್ಧ ಯಾವ ಪಕ್ಷನೂ ಇಲ್ಲ ಯಾವ ಇದನ್ನ ಸಹ ನಮ್ಮ ಜೊತೆ ನಮ್ಮ ನೀರು ಗೆದ್ದಿಗೆ ನಾವು ನಮ್ಗೇನಿಲ್ಲ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.